मैसूर कार्यक्रम विश्वव्यापी बिटली दुड उड़े को चपल स्वागत नमस्कार कमल शीर्षिके जीव संजीवी चिखरेमु पक्के सरसदे अक्षर का वक्लीगन बिव समय दुखव नामे कड़ी सवे नवणे हारक सिरी सज्जयु जीव के हित ऊदलूर पाऊ सेरु तिड़ी मुष्टिया बड़सी काव कड़े तंपावीरी सिपे दप बड़गोपे सत्वु तपीरी एनुटवन उपिट सवि हड़ संडे निपटे नानुवे अंबलियली रुचि हिड़ूदाहद निबे लवण आलंबन हमलदली नंबिकली निज जीवन यलू नमगव ने काव कुड़ी हसीराड़े जीव जीव संजीवी यू उलिये चिखरेमन पक्के सरसदे अखर का वक्लीगन बिव समय दुखव नामे कड़ी नमस्कार श्रीयुत दिवाकर रेड्डी धन्यवाद कल्पना अरुण वेदिक मेल बरु सुजाता एस हेगडे अशोक पूजार दयमी वेदिक मेल बरु मुंदिन तैयारी वेंकण्णनवर वि श्रीनिवास गिरीश कुमार एच कल्पना अरुण कवन वाचन कल्पना अरुण शिक्षक कवयत्री लेखकी कल इपत् वर्ष साहित्य कृषि मूल उत्तर कन्नड जिले आलिवास बेंगलूर सक्करे कायिलेगे नी संपूर्णि रक्तदोत्तड रोगके नी परिपूर्णि तूक इळियलु नी अन्नपूर्णि सक्करे कायिलेगे नी संपूर्णि रक्तदोत्तड रोगके नी परिपूर्णि तूक इळियलु नी अन्नपूर्णि रैत नीरलि सिरियन्नु आरोग्य वर्धनेय गरियन्नु बाळ संपन्नद चरियन्नु रैत नीरलि सिरियन्नु आरोग्य वर्धनेय गरियन्नु ಬಾಳ ಸಂಪನ್ನದ ಚರಿಯನ್ನು ತರತರದಲ್ಲಿ ಪದಾರ್ಥ ಬಾಯಿ ರುಚಿಗೆ ಆತಿಥ್ಯ ಮಾಡುವವರಿಗೂ ಪಥ್ಯ ತರತರದಲ್ಲಿ ಪದಾರ್ಥ ಬಾಯಿ ರುಚಿಗೆ ಆತಿಥ್ಯ ಮಾಡುವವರಿಗೂ ಪಥ್ಯ ಅನ್ನದಂತಿರಬಹುದು ತಿಂಡಿ ರೂಪದಲ್ಲಿರಬಹುದು ಶಕ್ತಿ ಪೂರಕ ಮತಿ ಸೂಕ್ಷ್ಮಕ ಅನ್ನದಂತಿರಬಹುದು ತಿಂಡಿ ರೂಪದಲ್ಲಿರಬಹುದು ಶಕ್ತಿ ಪೂರಕ ಮತಿ ಸೂಕ್ಷ್ಮಕ ಸಿರಿಧಾನ್ಯ ದಿನಕೊಂದೊಂದು ಬಳಸಿದರೆ ಬೇಸರವಿಲ್ಲೆಂದು ಸದಾ ಚಟುವಟಿಕೆಯಲ್ಲಿರುವುದು ಎಂದು ಸಿರಿಧಾನ್ಯ ದಿನಕೊಂದೊಂದು ಬಳಸಿದರೆ ಬೇಸರವಿಲ್ಲೆಂದು ಸದಾ ಚಟುವಟಿಕೆಯಲ್ಲಿರುವುದು ಎಂದು ಬಳಸಿರಿ ಸಿರಿಧಾನ್ಯ ಬೆಳೆಸಿರಿ ಅಡುಗೆ ಕಲೆ ಭರಿಸಿರಿ ನವಚೈತನ್ಯ ಬಳಸಿರಿ ಸಿರಿಧಾನ್ಯ ಬೆಳೆಸಿರಿ ಅಡುಗೆ ಕಲೆ ಭರಿಸಿರಿ ನವಚೈತನ್ಯ ಅವಕಾಶಕ್ಕಾಗಿ ಧನ್ಯವಾದಗಳು ಕಲ್ಪನಾ ಅವರಿಗೆ ಧನ್ಯವಾದಗಳು ಸುಜಾತಾ ಹೆಗಡೆ ಶ್ರೀಮತಿ ಸುಜಾತಾ ಹೆಗಡೆ ಅವರು ಉತ್ತರ ಕನ್ನಡ ಸಾಹಿತಿ ಅವ್ಯಾಸಿ ಯಕ್ಷಗಾನ ಹಾಗೂ ತಾಳು ಮದ್ದಾಳೆ ಕಲಾವಿದೆ ಅವರಿಗೆ ಸ್ವಾಗತ ಸರ್ವರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಸಿರಿಧಾನ್ಯದ ಮಹತ್ವ ಅರಿಯಬೇಕು ನಾವೆಲ್ಲರೂ ಸಿರಿಧಾನ್ಯದ ಮಹತ್ವ ಅಡಗಿಹುದು ಅದರಲ್ಲೇ ಆರೋಗ್ಯದ ತತ್ವ ಧಾನ್ಯಗಳ ಬಳಸುತ್ತ ತಿಳಿಯರದರ ಸತ್ವ ಅರಿಯಬೇಕು ನಾವದರ ಉತ್ತಮ ಕರ್ತತ್ವ ಅನಾರೋಗ್ಯದಿ ಬಳಲದಿರಿ ಎಚ್ಚೆತ್ತುಕೊಳ್ಳಿ ಜೋಕೆ ಆರೋಗ್ಯಕರ ಜೀವನಕ್ಕೆ ಸಿರಿಧಾನ್ಯಗಳ ಬಳಕೆ ಅವಶ್ಯವಾಗಿ ಬೇಕೇ ಬೇಕು ಆ ಕುರಿತು ನಂಬಿಕೆ
ಬೆಳೆಯ ಬೆಳೆದು ಬಳಸಬೇಕು ಆ ಆ ಕಾಲಕ್ಕೆ. ಊದಲು ಬರಗು ಕೊಡಲೆ ಸಾಮೆ ರಾಗಿ ಜೋಳವು ನವಣೆ ಸಜ್ಜೆ ಹಾರಕ ಜಗದಲ್ಲಿ ಮಾನ್ಯವು. ಅರಿಯಬೇಕು ಅವುಗಳ ಅತ್ಯಂತ ಉಪಯುಕ್ತವು ಅವುಗಳ ಬಳಸಬೇಕಾಗ ಇರಲೇಬೇಕು ನೀವು. ನಾರಿನಂಶ ಖನಿಜಾಂಶ ಕಬ್ಬಿಣದ ಅಂಶವು ಪ್ರೋಟೀನ್ ಕ್ಯಾಲ್ಸಿಯಂ ಸಿಗುವುದು ಅತ್ಯಧಿಕವು. ಶಕ್ತಿಯು ಹೆಚ್ಚುವುದು ರೋಗ ನಿರೋಧಕವು ಸಿಗುವುದು ದೇಹಕ್ಕೆ ಉತ್ತಮ ಆರೋಗ್ಯವು. ನವಣೆಯನ್ನು ತಿಂದು ಬವಣೆಯನ್ನು ಬಿಟ್ಟು ಬಿಡಿರಿ. ಊದಲನ್ನು ತಿಂದು ಉಪ್ಪಸವ ಓಡಿಸಿರಿ. ಬರಗು ಧಾನ್ಯವನ್ನು ಬರಗಾಲದಲ್ಲೂ ಬಳಸಿರಿ. ಬೆಳೆಯುವ ರೈತನ ಶ್ರಮವನ್ನು ಸ್ಮರಿಸಿರಿ. ಕೊರಲೆಯ ಕರಗಿಸುತ್ತ ಕೊರಗುವುದ ಬಿಡಿರಿ. ಹಾರಕವ ತಿಂದು ಕುಣಿಯುತ್ತಾ ಹೋಗಿರಿ. ಸಜ್ಜೆಯ ಬೆಳೆಸಿ ಗೆಜ್ಜೆ ಹೆಜ್ಜೆ ಹಾಕಿರಿ. ಹಲವಾರು ಖಾದ್ಯಗಳ ಸವಿಯಾಗಿ ಮಾಡಿರಿ. ಸಾಮಿಯ ತಿನ್ನುತ್ತಾ ಆರೋಗ್ಯವ ಪಡೆಯಿರಿ. ಜೋಳವನ್ನು ತಿಂದು ಜಯಿಯನ್ನು ತಸಾಗಿರಿ. ರಾಗಿ ತಿಂದು ರಂಗಾದ ಬದುಕನ್ನು ಬಾಳಿರಿ. ನಿತ್ಯವೂ ಸಂತಸದಿ ಬಾಳು ದಾಖಲಿರಿ. ಆಹಾರ ಪದ್ಧತಿಯ ಬದಲಾವಣೆ ಮಾಡಿರಿ. ಸಿರಿಧಾನ್ಯಗಳ ಕಡೆಗೆ ಒಲವನ್ನು ತೋರಿರಿ. ಆರೋಗ್ಯದಲ್ಲಿ ಆಗುವ ಪರಿಣಾಮ ನೋಡಿರಿ. ಒತ್ತಡದ ಬದುಕನ್ನು ಆನಂದದಿ ಕಳೆಯಿರಿ. ಒತ್ತಡದ ಬದುಕನ್ನು ಆನಂದದಿ ಕಳೆಯಿರಿ. ಅವಕಾಶಕ್ಕಾಗಿ ಧನ್ಯವಾದ. ಸುಜಾತ ಅವರಿಗೆ ಧನ್ಯವಾದಗಳು. ಅಶೋಕ ಪೂಜಾ ಚಿನ್ನೀರಿ, ಅಶೋಕ ಪೂಜಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ದೊಡ್ಡನಹಳ್ಳಿ, ತೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಎಲ್ರಿಗೂ ನಮಸ್ಕಾರ. ಮುಂದಿನ ತಯಾರಿಗಾಗಿ ಸುವರ್ಣ ನಾಗರಾಜ್ ಆಶಾಯ. ಎಲ್ರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಸಿರಿಧಾನ್ಯವೇ ಸಿರಿ. ಸಿರಿಧಾನ್ಯಗಳನ್ನು ಸವಿಯಬೇಕಣ್ಣ, ನೀ ಭೂಮಿ ಮೇಲೆ ಬದುಕಬೇಕಣ್ಣ. ಸಿರಿಧಾನ್ಯಗಳನ್ನು ಸವಿಯಬೇಕಣ್ಣ, ರಸ್ತೆ ದಂಡಿಯ ತಿನಿಸನು ಬಿಟ್ಟು ಶಕ್ತಿ ಕೊಡುವುದು ರಾಗಿಯ ಹಿಟ್ಟು. ಹೊರಗ ಹೋಗಿನಿ ತಿಂತಿಯ ಹೊಟ್ಟು, ಅರ್ಥ ಮಾಡಿಕೋ ಆರೋಗ್ಯದ ಗುಟ್ಟು. ಸಿರಿಧಾನ್ಯಗಳನ್ನು ಸವಿಯಬೇಕಣ್ಣ, ಪಿಜ್ಜಾ ಬರ್ಗರ್ ಗರಿ ಗರಿ ಚಪಲ ತೋರುವುದನ್ನ ಆಸ್ಪತ್ರೆ ಬಾಗಲ. ಮನುಜನ ಜೀವನ ಭಾರಿ ಜಟಿಲ, ತಿಳಿದು ನಡೆಯೋಣ ರೋಗಕ್ಕೂ ಮೊದಲ. ಸಿರಿಧಾನ್ಯಗಳನ್ನು ಸವಿಯಬೇಕಣ್ಣ, ನೀ ಭೂಮಿ ಮೇಲೆ ಬದುಕಬೇಕಣ್ಣ. ನವಣೆ ಸಜ್ಜೆ ಆರೋಗ್ಯ ವರ್ತಕ ಬೇಕು ನಮಗೆ ಜೀವ ಇರತಕ. ಊದಲು ಅರ್ಕ ಜೀವ ರಕ್ಷಕ, ಹಾಸಿಗೆ ಹಿಡಿಯುವ ಮೊದಲನೇ ತಿಳಕ. ಸಿರಿಧಾನ್ಯಗಳನ್ನು ಸವಿಯಬೇಕಣ್ಣ, ರೊಟ್ಟಿ ತಿಂದವಾಗ ಜಟ್ಟಿ ಅಂತರ, ಬರಗು ಉಂಡವಾಗ ಬಂಡೆ ಅಂತರ. ಸಾಮೆ ಸಿರಿಧಾನ್ಯ ಬೆರೆಸಿ ಕುಡಿದರ, ನವಯುವಕರು ನಿನ್ನ ನೋಡಿ ನಾಚ್ತಾರ. ಸಿರಿಧಾನ್ಯಗಳನ್ನು ಸವಿಯಬೇಕಣ್ಣ, ಮುತ್ತಿನ ಮಾತು ಹೇಳುವೆ ಕೇಳು, ಬೆಳೆದು ನಿಂತಾವ ಸಿರಿಯ ಕಾಳು. ಸಿರಿಧಾನ್ಯ ಬಳಸಿರಿ ಸಗ್ಗದಿ ಬಾಳು, ಆಗಬೇಡ ಅಣ್ಣ ತಿಳಿದುನು ಹಾಳು. ಸಿರಿಧಾನ್ಯಗಳನ್ನು ಸವಿಯಬೇಕಣ್ಣ, ನೀ ಭೂಮಿ ಮ್ಯಾಲೆ ಬದುಕಬೇಕಣ್ಣ. ಸಿರಿಧಾನ್ಯಗಳನ್ನು ಸವಿಯಬೇಕಣ್ಣ. ಧನ್ಯವಾದ. ಅಶೋಕ್ ಪೂಜಾರವರಿಗೆ ಧನ್ಯವಾದಗಳು. ವೆಂಕಣ್ಣನವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ತುಂಬಿನಕಟ್ಟೆ ಮಾನ್ಯರು ಶಿಕ್ಷಕರು ಸಾಹಿತಿ ಎಚ್ ಆರ್ ವೆಂಕಣ್ಣನವರು. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಗಳು. ನನ್ನ ಕವನದ ಶೀರ್ಷಿಕೆ ಸಿರಿ ಧಾನ್ಯ. ಸಿರಿ ಧಾನ್ಯದಲ್ಲಿದೆ ಆರೋಗ್ಯದ ಈ ಸಿರಿ. ಈ ಫಾಸ್ಟ್ ಫುಡ್ಡು ಉದರದಿಂ ಕಿರಿಕಿರಿ, ಈ ಫಾಸ್ಟ್ ಫುಡ್ಡು ಉದರದಿಂ ಕಿರಿಕಿರಿ. ಶಿಲಾಯುಗದ ಕಾಲದಲ್ಲೂ ಇತ್ತು ಈ ಧಾನ್ಯ, ಪೌಷ್ಟಿಕಾಂಶದ ನಿಧಿಯೇ ಆಗಿದೆ ಸಿರಿಧಾನ್ಯ. ಪ್ರಪಂಚದಲ್ಲಿವೆ 6,000 ಸಿರಿಧಾನ್ಯ, ಅಂತೆಯೇ ಬಳಸುತ್ತಿದ್ದರು ನಮ್ಮ ಪೂರ್ವಿಕರು ಈ ಧಾನ್ಯ. ರಾಗಿ, ಜೋಳ, ಸಜ್ಜೆ, ನವಣೆ, ಸಾಮೆ, ಆರ್ಕ, ಬರಗು ಇವೇ ಕಂಡ್ರಿ ಶಕ್ತಿ ಪ್ರೋಟೀನ್ ನೀಡೋ ಧಾನ್ಯ. ಸುಲಭವಾಗಿ ಆಹಾರ ಜೀರ್ಣಿಸುತ್ತೆ, ಕೊಬ್ಬು ಮಧುಮೇಹವನ್ನು ದೂರ ಮಾಡುತ್ತೆ, ಜೀವನ ಸಂಬಂಧಿ ಕಾಯಿಲೆಗಳಿಗಿದು ರಾಮಬಾಣ.
ಸೇವಿಸಿ ಪಡೆಯಿರಿ ಜೀವನದಿ ಸಂತಸದ ಕ್ಷಣ. ಹಸಿವನು ಸುಧಾರಿಸುತ್ತಾ ಹೋಗುತ್ತೆ, ರಕ್ತದ ಕೊರತೆ ನೀಗುತ್ತೆ, ಪ್ರಾಣ ಕಾಪಾಡುತ್ತೆ, ಉದರಕ್ಕೆ ನೆಮ್ಮದಿ, ನಿದ್ರೆಗೆ ಸುಖ ತರುತ್ತೆ, ಇನ್ಸುಲಿನ ಅನುಪಾತ ಕಾಯುತ್ತೆ, ಕರುಳ ವಿಷ ತೊಡೆದು ಶುಭ್ರಗೊಳಿಸುತ್ತೆ, ಬಹುಕಾಲ ಆರೋಗ್ಯದಿಂದ ಬಾಳಿಸುತ್ತೆ, ಸ್ತನ ಕ್ಯಾನ್ಸರ್ ಆಗೋದನ್ನು ತಡೆಯುತ್ತೆ, ತಾಯಂದಿರ ಎದೆ ಹಾಲು ಹೆಚ್ಚಿಸುತ್ತೆ. ಸಮತೋಲನ ಆಹಾರ ನಿಮ್ಮದಾಗಬೇಕೇ? ಸಮತೋಲನ ಆಹಾರ ನಿಮ್ಮದಾಗಬೇಕೆ? ತಡ ಮಾಡಿವಿರೇಕೆ ಸಿರಿಧಾನ್ಯವ ಸೇವಿಸೋಕೆ? ಇಂದಿನಿಂದಲೇ ಸಿರಿಧಾನ್ಯವ ಸೇವಿಸೋಣ, ಆರೋಗ್ಯದಿಂದ ಸಿರಿವಂತರಾಗೋಣ, ಆರೋಗ್ಯದಿಂದ ಸಿರಿವಂತರಾಗೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಪಿ ಶ್ರೀನಿವಾಸ ಅವರು ದೊಡ್ಡಬಳ್ಳಾಪುರ. ಮುಂದಿನ ತಯಾರಿಗಾಗಿ ವಿದ್ಯಾ ಅರಮನೆ ವೈದ್ಯಕೀಯ ಮೇಲೆ ಬರಬೇಕು. ಸುವರ್ಣನಾಗ ಗಿರೀಶ್ ಕುಮಾರ್ ಹೆಚ್ಚ ದಯಮಾಡಿ ಎಲ್ಲರಿಗೂ ನಮಸ್ಕಾರ. ಸುವರ್ಣ ನಾಗರಾಜ್, ನನ್ನ ಶೀರ್ಷಿಕೆ ಬಂದು ಬಡವರ ಬಾದಾಮಿ. ಬಡವರ ಬಾದಾಮಿ ಈ ಸಿರಿಧಾನ್ಯ, ನಮ್ಮ ಹಿರಿಯರ ಭೋಜನ ಈ ಸಿರಿಧಾನ್ಯ. ಆರಕ, ನವಣೆ, ಸಾಮೆ, ಊದಲು, ಕೂರಲೆಯ ಕಣಜದಲ್ಲಿ ಜೋಳ, ಬರುಗು, ರಾಗಿಯೂ ಉಂಟು ಈ ಬಳಗದಲ್ಲಿ. ದೇಹದ ಶುಚಿಗೆ ಬೇಕು ಸ್ನಾನ, ಮನಸ್ಸು ಶುದ್ಧಿಗೆ ಬೇಕು ಧ್ಯಾನ, ದೇಹದ ಆರೋಗ್ಯಕ್ಕೆ ಬೇಕೇ ಬೇಕು ಸಿರಿಧಾನ್ಯ. ಬಡವರ ಬಾದಾಮಿ ಈ ಸಿರಿಧಾನ್ಯ ಅಪ್ಪನಂತೆ ಪಾಲಿಸೋ ಪ್ರೋಟೀನು, ಅಮ್ಮನಂತೆ ಲಾಲಿಸೋ ಅಮೈನೋ ಆಮ್ಲ, ಅಕ್ಕ ತಂಗಿಯರಂತೆ ಪ್ರೀತಿಸೋ ಮೆಗ್ನೀಷಿಯಂ ರಂಜಕ, ಕಬ್ಬಿಣಾಂಶದ ಕಣಜ ಈ ಸಿರಿಧಾನ್ಯ. ಆರೋಗ್ಯದ ಅಣ್ಣ ತಮ್ಮರಂತೆ ತಾಮ್ರಸತ್ತು, ವಿಟಮಿನ್ಗಳ ಹಾಗರ ಈ ಕಿರುಧಾನ್ಯ, 108 ಔಷಧಿಗಳ ಸಾಗರ ಈ ಸಿರಿಧಾನ್ಯ. ಬಡವರ ಬಾದಾಮಿ ಈ ಸಿರಿಧಾನ್ಯ ಅಕ್ಕಿಯಿಂದ ಅನ್ನವ ಮಾಡಿ, ಸಕ್ಕರೆಯಿಂದ ಪಾಯಸವ ಮಾಡಿ, ಅಂಕೆ ಇಲ್ಲದೆ ಘಟ ಘಟ ಕುಡಿದರೆ ಶಂಕೆ ಇಲ್ಲದೆ ಬರುವುದು ರೋಗ ಬಲು ಬೇಗ. ಸಕ್ಕರೆ ಕಾಯಿಲೆಗೆ ರಾಮಬಾಣ ಈ ಸಿರಿಧಾನ್ಯ, ರಕ್ತದೊತ್ತಡಕ್ಕೆ ಸಂಜೀವಿನಿ ಈ ಕಿರುಧಾನ್ಯ. ಬಡವರ ಬಾದಾಮಿ ಈ ಸಿರಿಧಾನ್ಯ, ನಮ್ಮ ಹಿರಿಯರ ಭೋಜನ ಈ ಸಿರಿಧಾನ್ಯ. ಹೃದಯದಲ್ಲಿ ಅರಿಯುವ ನೆತ್ತರ ಶೋಧಿಸಿ ನರ ನಾಡಿಗೆ ಶಕ್ತಿಯನ್ನು ನೀಡುವುದು, ದೇಹದ ತೂಕವ ಇಳಿಸುತ್ತಾ ನವ ಯುವಕರಂತೆ ಮಾಡುವುದು ಈ ಸಿರಿಧಾನ್ಯ. ಅಂದಿನ ನಮ್ಮ ಯುವಕರ ಆಯಸ್ಸು 100ರ ಮೇಲಿತ್ತು, ಇಂದಿನ ನಮ್ಮ ಆಯಸ್ಸು 40 ಎಂದರೆ ಅತಿ ಹೆಚ್ಚು. ಸಿರಿಧಾನ್ಯ ತಿಂದರೆ ಹೆಚ್ಚಾಗುವುದು ಆರೋಗ್ಯ ಭಾಗ್ಯ, ಸಿರಿಧಾನ್ಯ ತಿಂದರೆ ಹೆಚ್ಚಾಗುವುದು ಆಯಸ್ಸು ಭಾಗ್ಯ. ಬಳಸಿ ಎಲ್ಲರೂ ಸಿರಿಧಾನ್ಯ, ಸಿಹಿಯಾಗಿರಲಿ ನಿಮ್ಮ ತನುಮನ. ಬೆಳೆಸಿ ಎಲ್ಲರೂ ಸಿರಿಧಾನ್ಯ, ಸಿರಿಯಾಗಿರಲಿ ನಿಮ್ಮ ಜೀವನ ಪ್ರತಿ ಕ್ಷಣ. ಕವನ ಸಿರಿಧಾನ್ಯದ ಬಗ್ಗೆ ಕವನ ವಾಚನ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ವಿದ್ಯಾರ್ಥಿ ಬರ್ತಾರೆ, ದೂರದಿಂದ ಬಂದಿದ್ದೀರಿ ಅಂತ ಎಲ್ರಿಗೂ ಗೊತ್ತಿದೆ. ನಾವು ಹಾಗೆ ನೀವು ಕವಿತೆ ವಾಚನೆ ಮಾಡ್ಬಿಟ್ಟು ನೀವು ಹೊರಟೋದ್ರೆ ಬಹುಮಾನ ಯಾರಿಗೆ, ಗೌರವ ಯಾರು ಮಾಡಲಿ, ಅಲ್ಲಲ್ಲೇ ಮಾಡಿ ತರಿಸ್ಕೊಟ್ರೆ ಅರ್ಥ ಇಲ್ಲ. ಕವಿತೆ ಅವ್ರವ್ರ ಕವಿತೆ ಅವ್ರಿಗೆ ಓದ್ಕೊಂಡಂಗೆ ಆಗುತ್ತೆ, ಅದು ಕವಿ ಸಮ್ಮೇಳನ ಆಗೋದಿಲ್ಲ. ನಾವು 4:30 ಎಷ್ಟೇ ಸಮಸ್ಯೆ ಆದರೂ 4:30 ಕಾರ್ಯಕ್ರಮ ನಮ್ಮ ನಿಯಮದ ಪ್ರಕಾರ, ಆಹ್ವಾನ ಪತ್ರಿಕೆಯಲ್ಲಿ ಇರುವ ನಿಯಮದ ಪ್ರಕಾರ 4:30 ಮುಕ್ತಾಯ ಮಾಡ್ತೀವಿ. ಒಂದು 10 ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ದಯಮಾಡಿ ಎಲ್ರಿಗೂ ಗೌರವ ಮಾಡಿ ಅಂದರೆ 5 ಕುಂಡಿಸಿ ಗೌರವ ಮಾಡಿ ಗಣ್ಯರ ಎದುರಿಗೆ ನಿಮ್ಮನ್ನು ಕಳಿಸ್ಕೊಡ್ತೀವಿ. ಗೌರವ ನಿಮ್ಮ ಪ್ರಯಾಣ ವೆಚ್ಚ ಗೌರವ ಮಾಡಿ ಕಳಿಸ್ಕೊಡ್ತೀವಿ. ಯಾಕೆಂದರೆ ಓದಿ ಹೊಟ್ಟೋಗೋದು ಅಷ್ಟು ಚೆನ್ನಾಗಿರಲ್ಲ. ದಯಮಾಡಿ ಆ ಭಾವನೆಯನ್ನು ಯಾರು ನಾನು ವಾಚನ ಮಾಡಿ ಹೊಟ್ಟೋಗ್ಬಿಡ್ತೀನಿ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಕ್ಕೆ ಹೋಗಬೇಡಿ. ಎಲ್ರಿಗೂ ಗೌರವ ಇರ್ತದೆ. 5 ಬೇಗ ಬೇಗ ಮಾಡಿ ನಾವು ಕಳಿಸ್ಕೊಡ್ತೇವೆ. ಗೊತ್ತಾಯ್ತಾರಲ್ಲ ಪ್ಲೀಸ್. ವಿದ್ಯಾ ಅರಮನೆಯವರು ಗುಡಿಗ ತಾಲೂಕು ತುಮಕೂರು ಜಿಲ್ಲೆ ಕಾವ್ಯನಾಮ ವಿದ್ಯಾ ಅರಮನೆ ವೃತ್ತಿಯಲ್ಲಿ ಶಿಕ್ಷಕಿ, ಅಭ್ಯಾಸ ಮಕ್ಕಳ ಕವನ ಮತ್ತು ಗೀತಾಚಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಕಿರುಧಾನ್ಯಗಳ ಸಿರಿ. ಧಾನ್ಯಗಳಿವು ಸಿರಿ ಧಾನ್ಯಗಳು, ಪೌಷ್ಟಿಕಾಂಶದ ಖನಿಜಗಳು, ಪೌಷ್ಟಿಕಾಂಶದ ಖನಿಜಗಳು. ರಾಗಿಯ ತಿನ್ನುವ ಮಾನವನು ನಿರೋಗಿಯಾಗಿಯೇ ಬಾಳುವನು. ಜೋಳವ ತಿನ್ನುವ ದೇಹವದು ತೋಳದ ಗತ್ತನ್ನು ಪಡೆಯುವುದು. ಸಜ್ಜೆಯ ಸವಿಯುತ ಇದ್ದು ಬಿಡು, ದೇಹದ ಬೊಜ್ಜನು ದೂರವಿಡು. ನವಣೆಯ ಅನ್ನವ ಬಳಸಿಬಿಡು, ಬವಣೆಯ ರೋಗವ ದೂರವಿಡು. ಬರಗನು ನಿತ್ಯವು ಬಳಸಿದರೆ ಸೊರಗಿದ ದೇಹಕ್ಕೆ ತೇಜಸ್ಸು. ಸಾಮೆಯ ತಿಂದರೆ ಅನುದಿನವು
ಸಿಗುವುದು ಆಮೆಯ ಆಯಸ್ಸು ಅರ್ಕದ ಅನ್ನಕ್ಕೆ ಕೆನೆ ಮೊಸರು ಸೇರಿಸಿ ತಿನ್ನಲು ರುಚಿ ಜೋರು ಊದಲು ಕೂರಲೆ ಆಹಾರ ದೇಹವು ಪುಷ್ಟಿಯ ಸಿರಿತೇರು ಮಾನವ ದೇಹಕ್ಕೆ ಸಿರಿಧಾನ್ಯ ಪೂರ್ಣ ಪೋಷಣೆ ನೀಡುವುದು ಬಳಸಿರಿ ಎಲ್ಲರೂ ಸಿರಿಧಾನ್ಯ ಆರೋಗ್ಯ ನಿಮಗೆ ದೊರೆಯುವುದು ಆರೋಗ್ಯ ನಿಮಗೆ ದೊರೆಯುವುದು ಧಾನ್ಯಗಳಿವು ಸಿರಿಧಾನ್ಯಗಳು ಪೌಷ್ಟಿಕಾಂಶದ ಖನಿಜಗಳು ಲಾಲಲಲಾಲಲಲಾಲಲಾಲಲಾಲಲಾಲಾ ಧನ್ಯವಾದಗಳು ಧನ್ಯವಾದಗಳು ಗಿರೀಶ್ ಕುಮಾರ್ ಎಚ್ಚ ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ಬೇಡರಹಳ್ಳಿ ಪ್ರವೃತ್ತಿಯಲ್ಲಿ ಸಾಹಿತ್ಯ ರಚನೆ ಜಯ ಕರ್ನಾಟಕ ಮತ್ತೆ ಸಿರಿಧಾನ್ಯ ಸರ್ವಮಾನ್ಯ ಸಿಂಧು ಬಯಲನ್ನೇ ಸಿಂಗರಿಸಿದ್ದವು ಶಿಲಾಯುಗದೊಳಗು ಕಂಗೊಳಿಸಿದ್ದವು ಲೋಕದ ಅಷ್ಟ ದಿಕ್ಕುಗಳೆಲ್ಲೆಡೆ ಮಾನ್ಯವು ಆರೋಗ್ಯದ ಅಕ್ಷಯ ಪಾತ್ರೆ ಸಿರಿಧಾನ್ಯವು ಬೂದು ಹಳದಿ ಕೆಂಪರೆ ಬಣ್ಣದಿ ಕೂಡಿ ವಿಧ ವಿಧ ಗಾತ್ರದಿ ಮಾಡಿವೆ ನೋಡಿ ಬೊಜ್ಜನ್ನು ಕರಗಿಸಿ ಪಡೆಯಲು ದುಡಕಾಯ ನಿತ್ಯದ ಆಹಾರದೊಡ ಹೊಕ್ಕಿರಲಿ ತೃಣಧಾನ್ಯ ಉದರವ ಸೇರಿದ ಜೋಳ ಸಜ್ಜೆ ಹಾರಕ ಶಕ್ತಿಯ ಕೂಡೆ ರೋಗ ನಿರೋಧಕ ಪೂರಕ ಪ್ರಕೃತಿ ಬೆರೆಯಲು ಸಾಮೆಯ ರಾಗಿ ನವಣೆ ಉಕ್ಕಿನ ದೇಹಕ್ಕೆ ದೇಸಿ ಧಾನ್ಯಗಳೇ ಪ್ರೇರಣೆ ಅಮೃತ ಸಮವು ಅಕ್ಕಡಿ ಕೊರಲೆ ಬರಗು ಎಲುಬಿಗೂ ದಂತಕ್ಕೂ ಕಠಿಣತೆಯ ಸೊಬಗು ರಾಸಾಯನಿಕವಿಲ್ಲ ಅಡ್ಡ ಪರಿಣಾಮಗಳಿಲ್ಲ ಸಿರಿಧಾನ್ಯಗಳಿಲ್ಲದೆ ಸಶಕ್ತ ಮಾನವರಿಲ್ಲ ನಾಳೆಗೆ ಅಂಟದ ಕರುಳಿಗೂ ಸುತ್ತದ ಸಾವಯವ ಸರಾಗ ಕರಗಲು ಪುಳಕಿತಗೊಂಡವು ಆವಯವ ಹೃದಯದ ಶ್ವಾಸದ ಕಾಯಿಲೆ ಗಾವುದ ದೂರವು ದೇಹದ ಪೋಷಣೆಗೆ ಕಿರುಧಾನ್ಯವೇ ಆಧಾರವು ಹಿಂದಿರುಗೋಣ ಬನ್ನಿ ಭೋಜನದ ಗತ ವೈಭವಕ್ಕೆ ನಮ್ಮಯ ನಾಡಿನ ಅನ್ನದಾತನ ಮೆರೆಸುವುದಕ್ಕೆ ಬಲ್ಲವರ ಘೋಷಣೆ ಇದು ಆರೋಗ್ಯವೇ ಪುಣ್ಯ ವೈದ್ಯರ ದೂರವಿಡಲು ಬಳಸೋಣ ಸಿರಿಧಾನ್ಯ ಅವಕಾಶಕ್ಕಾಗಿ ಧನ್ಯವಾದಗಳು ಗಿರೀಶ್ ಕುಮಾರ್ ಎಚ್ಚಾರ್ ಅವರಿಗೆ ಅಭಿನಂದನೆಗಳು ಸುವರ್ಣ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕು ಕೆಪಿಟಿಸಿಎಲ್ ನಿವೃತ್ತ ಉದ್ಯೋಗಿನಿ ಶಿವಮೊಗ್ಗ ಜಿಲ್ಲೆ ಈಗ ಬೆಂಗಳೂರಿನಲ್ಲಿ ವಾಸ ಮುಂದಿನ ತಯಾರಿಗಾಗಿ ಆಶಾ ಎನ್ಎಂ ಸೌಮ್ಯಲತಾ ಹರುಣಾ ಭಟ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಗಮನ ಶಿಕ್ಷಕ ಹೆಸರು ಸಿರಿಧಾನ್ಯದ ಬಳಕೆ ಸಿರಿಧಾನ್ಯ ಬಳಕೆ ಬಗ್ಗೆ ನಿಮಗೆಲ್ಲ ಹೇಳುತ್ತೀನಿ ಹಿತವಾಗಿ ಉಂಡು ತಿಂದು ಮೇರಣ್ಣ ಒಳ್ಳೆಯ ಆರೋಗ್ಯ ಪಡೆಯುತ್ತ ಚಿರಕಾಲ ಸುಖ ಸಂಸಾರವಿ ಎಂದು ಬಾಳಿರಣ್ಣ ನೀವು ಬಾಳಿರಣ್ಣ ನವಣೆ ಸಾಮೆ ಸದ್ಯ ಕೊರಲೆ ಅರ್ಕ ಹಾರಕ ಊದಲ ಬರಗ ತಿನ್ನಿರಣ್ಣ ನೀವು ತಿನ್ನಿರಣ್ಣ ರಾಗಿ ಜೋಳ ದ್ವಿದಳ ಧಾನ್ಯ ಎಲ್ಲವನ್ನು ಮೆಲ್ಲುತ್ತ ಉತ್ತಮ ಪೋಷಕಾಂಶ ಪಡೆಯಿರಣ್ಣ ನೀವು ಪಡೆಯಿರಣ್ಣ ನಾರಿನಂಶ ತರಕಾರಿ ರಸಭರಿತ ಹಣ್ಣುಗಳ ಬಳಕೆಯನ್ನು ದಿನನಿತ್ಯ ಮಾಡಬೇಕಣ್ಣ ಹಿತಮಿತ ಸಿರಿಧಾನ್ಯ ತರಕಾರಿ ಹಣ್ಣು ಸವಿದು ರೋಗದಿಂದ ಮುಕ್ತರಾಗಿ ಬಾಳಿರಣ್ಣ ನೀವು ಬಾಳಿರಣ್ಣ ಪ್ರಕೃತಿಯ ಕೊಡುಗೆಗೆ ದೇವನ ಸೃಷ್ಟಿಗೆ ಎಂದು ನೀವು ಚಿರಋಣಿಯಾಗಬೇಕಣ್ಣ ದೇವನನ್ನು ವಂದಿಸುತ್ತ ಪ್ರಕೃತಿಗೆ ಬಾಗುತ್ತ ಸಿರಿಧಾನ್ಯ ಬಳಕೆಯ ಮರಿದಾಡಣ್ಣ ಸಿರಿಧಾನ ಬಳಕೆಯ ಮರಿದಾಡಣ್ಣ ಎಂದು ಮರಿದಾಡಣ್ಣ ಎಂದು ಮರಿದಾಡಣ್ಣ ಧನ್ಯವಾದಗಳು ಶಿಕ್ಷಣ ಸಂಯೋಜಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊಸಕೋಟೆ ತಾಲೂಕು ಇವರ ಹವ್ಯಾಸ ಕವನ ಮತ್ತು ಕತೆ ದಯಮಾಡಿ ವೇದಿಕೆ ಮೇಲಿರುವ ಹೌರೆಯರಿರುವ ಎಲ್ಲ ಸರಸ್ವತಿ ಪುತ್ರರಿಗೂ ಶಿರಸಾಷ್ಟಾಂಗ ವಂದನೆಗಳು ನನ್ನ ಕವನದ ಶೀರ್ಷಿಕೆ ಸಿರಿಧಾನ್ಯ ದೈವೋಗ ಮುತ್ತಂತ ಸಿರಿಧಾನ್ಯ ಬೆಳೆದೇನ ನನ್ನ ಹೊಲದಿ ಬಾರಣ್ಣ ಬಾರಕ್ಕ ಕೊಂಡು ಹೋಗಿ ನೀವು ಅಕ್ಕಾಡಿ ಬೆಳೆ ಬೆಳೆದು ಚಕ್ಕಾಡಿ ಹಾಕಿರುವೆ ಒಂದೊಂದು ರೊಕ್ಕಕ್ಕೆ ಸಿಕ್ಕಿತು ಪಾವು ಕಿರುಧಾನ್ಯ ಕೊಳ್ಳೆಣ್ಣ ಹೊರಗೀತು ರೋಗ ಸಿರಿಧಾನ್ಯದಿಂದ ಒದಗೀತು ಆರೋಗ್ಯ ತೃಣಧಾನ್ಯದಿಂದ ಒಲಿಯಲಿ ಯೋಗ ಕಿರಿದಲ್ಲ ಹರಿಹರಸಿದ ಸಿರಿಧಾನ್ಯ ದೈಭೋಗ
ಕೆಂಪಾದ ರಾಗಿಯ ಕೊಳುಬಾರೆ ಮುತ್ತ ಇದೆ, ಬರದ್ಯಾವ ರೋಗವು ನಿನ್ನ ಮನೆಗೆ. ಹೊಂದಂತ ಸಜ್ಜೆಯ ತಕ್ಕೊಳ್ಳೆ ತಂಗಿಯವ, ತಿಂದ ಮಕ್ಕಳಾದಾರು ಬಲಭೀಮರೆ. ಜಗಿ ಜಗಿದು ಜೋಳವ ತಿನ್ನೋನಿ ಜಗಜಟ್ಟಿ, ಬಲಿತು ಬಲಗೊಳ್ಳುವುದು ನಿನರೆಟ್ಟೆ. ಬಂಗಾರದಂತ ಬರಗಾರಿಯು ತಿಂದರೆ ಉಬ್ಬದು ಎಂದಿಗೂ ನಿಮ್ಮ ಹೊಟ್ಟೆ. ನವಣೆಯ ಬೇಯಿಸಿ ಮಣೆ ಹಾಕಿ ಬಡಿಸವ, ತಿಂದು ಹರಸ್ಯಾರು ಮನೆ ಹಿರಿಯಾರು. ಸಾಮೇಯ ತಿನ್ನೀರಿ ಸ್ವಾಮಿಯವರೇ ನೀವು, ಸವಿದು ಗಳಿಸುವ ಬುದ್ಧಿಗೆ ಸಮಯಾರು. ಅರಕಾವ ತಿಂದು ನೀವು ಅರಗಿಸಿಕೊಳ್ಳೀರಿ, ಗೆಲುವಾಗಿ ಗೇಯುವುದು ನಿಮಕಾಯ. ಕೊರಲೆಯ ನುಂಡು ನೂರ್ಕಾಲ ಬಾಳಿರಿ, ವರ ಕೊಡುವ ಮುಕ್ಕಣ್ಣ ಅದೇ ಸೌಭಾಗ್ಯ. ಭೂತಾಯಿಗೆ ಗೆಲುವಾಗಿ ಕೃಷಿಕನ ನಗುವಾಗಿ, ತಿಂದವರಿಗೊರವಾಗೋ ಬೆಳೆ ಕಾಣೋ ಸಿರಿಧಾನ್ಯ. ಧರಣಿ ಮ್ಯಾಲ್ ಹೆಚ್ಚಲಿರು ಬೇಡುವೆ ಶಿವನ, ಇದೇ ಕರುನಾಡ ಮಣ್ಣಿನ ಮಗನ ವಚನ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೌಮ್ಯಲತಾ ಅವರು ವಾಚನ ಮಾಡಬೇಕು. ಇವರು ಗೃಹಿಣಿ, ಸೌಮ್ಯ ಗುರು. ಕಾಲೇ ಎಂಬ ಕಾವ್ಯ ನಾಮದೊಂದಿಗೆ ಸಾಹಿತ್ಯ ಲೋಕಕ್ಕೆ ಇವರು 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಸ್ವಾಗತ. ನನ್ನ ಕವನದ ಶೀರ್ಷಿಕೆ ಬಂಗಾರದ ದಿನಗಳು. ಧರಣಿಯ ಮಡಿಲೊಳಗ ಸಿರಿಲಕ್ಕು ಮಿಟರುವಾಗಿ, ಸಿರಿತನ ತುಂಬಿಹಳು ಹಸಿರಾಗಿ, ಸಿರಿಧಾನ್ಯ ಬೆಳೆಯಿರಿ ವರವಿದು ತಿಳಿಯಿರಿ, ಕರಕಮಲೆ ಬರುವಳು ಗೆಲುವಾಗಿ. 6,000 ವಿಧವ ಯಾರು ಬಲ್ಲಿಹರಿಲಿ, ಹಿರಿಮೆಯ ಹೆಗ್ಗಳಿಕೆ ಜಗದಗಲ. ಕೋರಲೆ ಊದಲು ಸಾಮೆ ನವಣೆ ಆರ್ಕ ಸಜ್ಜೆ, ಬರಗು ರಾಗಿ ಜೋಳ ಏಕದಳ. ಇಳೆಯೊಳಗ ನಳ ನಳಿಪ ತೃಣಧಾನ್ಯ ಬೆಳೆ ಕಾಣ, ಕಾಳುಗಳ ಕಾಳಜಿಯ ತಿಳಿಜಾಣ. ಬೆಳೆಯಲು ಬಲು ಸುಲಭ ಮಾಡೋ ನಿಜ್ವಾಪಾನ, ನಾಳೆಯ ಹಸಿವಿಗದೆ ಮೃಷ್ಟಾನ, ನಾಳೆಯ ಹಸಿವಿಗದೆ ಮೃಷ್ಟಾನ. ಜೀರ್ಣಕ್ಕೆ ಒತ್ತಾಸೆ ಪೋಷಕಾಂಶದ ಸಾರ, ಕಣ ಕಣವು ರಕುತಗಿ ಬೆರೆತಾಗ. ಗಣಿದು ಸಮೃದ್ಧಿ ಖನಿಜಾಂಶ ಭಂಡಾರ, ಗುಣದ ಮಹಿಮೆಯ ನಿಜವನರಿತಾಗ. ರಾಮ ಬಾಣದೆ ರೋಗ ಹೊಡೆದಟ್ಟಬಹುದಣ್ಣ, ಕ್ರಮವರೆಗೂ ಸಿರಿಧಾನ್ಯ ಸವಿದಾಗ. ನಮ್ಮ ಮಣ್ಣಿನ ಸೊಗಡ ಕಾಪಿಡಲು ಕಲಿಯಣ್ಣ, ನೆಮ್ಮದಿಯ ಜಾಡಿ ನೆಡೆ ನಡೆವಾಗ. ನಾಗರಿಕತೆಯೊಳಗ ನವಿರಾಗಿ ಬೇರೋರಿ, ನೇಗಿಲ ಯೋಗಿಯ ಹಾಡಾಗಲಿ. ನಗುಮೊಗದೆ ನಲಿಯುವ ಜೀವಗಳ ಉಸಿರಾಗಿ, ಬಂಗಾರದ ತೆನೆಯಾಗಿ ಕೊನೆದಾಡಲಿ. ಸಿರಿಧಾನ್ಯ ಬಂಗಾರವಾಗಿ ಬಳುಕಾಡಲಿ. ಉಡುಪಿ ಜಿಲ್ಲೆಯವರಾದ ಇವರು ಅರ್ಣಾ ಭಟ್ರು, ಗಣಿತ ಶಾಸ್ತ್ರ ಉಪನ್ಯಾಸಕಿ, ಸಾಹಿತ್ಯಕ್ಷಿ ಹೊಂದಿರುವ ಇವರು ಕವನಗಳ ಮುಖೇನ ಸಾಹಿತ್ಯನ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮುಂದಿನ ತಯಾರಿಗಾಗಿ ಶ್ರೀನಿವಾಸ ಸಿಂಗ್, ಜಯಂತಿ ಶೆಟ್ಟಿ, ಆದಿತ್ ಪಾಷ ಅವರು ವೇದಿಕೆ ಬರಬೇಕಾಗಿ ಮನವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಮರೆಯ ಸಿರಿ. ಮಳೆ ಬರಲಿ ಮಂಜು ಇರಲಿ, ಇಲ್ಲ ಇನಿತು ಅಂಜಿಕೆ. ಬರದ ಬೇಗೆ ಸುಡುತ್ತಲಿರಲಿ ಮಾಸವಿದರ ಚಿಗುರನಗೆ. ರಾಗಿ ಕೊರಲೆ ಸಜ್ಜೆ ನವಣೆ ಸಾವಿರಾರು ಬಗೆ ಬಗೆ, ಪಾಕ ಅರಿತ ಕೈಗಳಿಂದ ನೂರಾರು ತರದ ಅಡುಗೆ. ಮೂಳೆ ಗಟ್ಟಿ ಖನಿಜ ಶಕ್ತಿ, ದೇಹ ಪುಷ್ಟಿ ಕೊಬ್ಬು ಮುಕ್ತಿ. ಹೀರಿ ಕರುಳ ವಿಷವನ್ನ ಚೈತನ್ಯ ಸಿರಿಯ ಹೊತ್ತು ತರುವ ಇದುವೇ ಸಿರಿಧಾನ್ಯ. ಹಸಿರು ಕ್ರಾಂತಿ ಬಲೆಗೆ ಸಿಲುಕಿ ಮರೆತೆವ ಅಂಗೈ ಬೆಣ್ಣೆಯನ್ನ, ಸವಿಯ ನೋಡೊಮ್ಮೆ ಬದಿಗೆ ಸರಿಸಿ ಗೋಧಿ ಬೇಳೆ ಅನ್ನ. ಮರೆಗೆ ಸರಿದ ಸಿರಿಗೆ ಇಂದು ಬೆಳ್ಳಿ ಬೆಳಕು ಚೆಲ್ಲಲಿ, ಸ್ವಾಸ್ಥ್ಯ ಸುರಿಸೋ ತೆನೆಗೆ ಇಂದು ಕವಿದ ಮುಸುಕು ಸರಿಯಲಿ. ಎಲ್ಲರಿಗೂ ಧನ್ಯವಾದಗಳು. ಶ್ರೀನಿವಾಸ ಸಿ ಅವರು, ಶಾಬಾ ಮತ್ತಿಕೆರೆ ಶ್ರೀನಿವಾಸ ಅವರು, ಬೆಂಗಳೂರು. ಮಾಸಿಕ ಪತ್ರಿಕೆ ಬರೆದಿದ್ದಾರೆ, ಸಹಿ ಮಾಡಿಸ್ತಾರೆ, ವಾಚಿಸಬೇಕಾಗಿ ಮನವಿ ಮಾಡ್ಕೊಳ್ತೀವಿ. ಸ್ಥಿತಿಯವರು ವೇದಿಕೆ ಬರಬೇಕು ಮುಂದಿನ ತಯಾರಿಗಾಗಿ. ಆಯೋಜಕರವರಿಗೂ ಹಾಗೂ ಗಣ್ಯರಿಗೂ ಎಲ್ಲ ತವಿ ಮನೆಗಳಿಗೂ ನನ್ನ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಬನ್ನಿ ಬನ್ನಿ ಸಿರಿಧಾನ್ಯ ಬೆಳೆಯಲು. ನನ್ನ ಕವನದ ಶೀರ್ಷಿಕೆ ಬನ್ನಿ ಬನ್ನಿ ಸಿರಿಧಾನ್ಯ ಬೆಳೆಯಲು. ಬನ್ನಿ 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 ಪರದ ಸಿರಿಧಾನ್ಯವನ್ನು ಮತ್ತೆ ಬೆಳೆಸುವ, ಮತ್ತೆ ಸಿರಿ ಸಿರಿಧಾನ್ಯದ ಸಾರವನ್ನುಂಡು ಸದಾ ಕಾಲವು ನವ ಉಲ್ಲಾಸದಿ ನಗು ನಗು ತಬಾಡುವ, ನಗು ನಗು ತಬಾಡುವ. ಬನ್ನಿ 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 ತೊರೆದ ಸಿರಿಧಾನ್ಯವನ್ನು
ಮತ್ತೆ ಬೆಳೆಸುವ ಬೆಳೆಸಿ ಸಿರಿಧಾನ್ಯದ ಸಂಪತ್ತನ್ನು ಮತ್ತೆ ನಾವು ಸಂಪನ್ನರಾಗುವ ಮತ್ತೆ ನಾವು ಸಂಪನ್ನರಾಗುವ ನಿತ್ಯ ನರಳಾಟದ ಬದುಕ ದೂರ ದೂರಲು ಉಗ್ರುವ ಜೀವಕ್ಕೆ ಜೀವ ಕಳೆಯ ಮರಳಿ ಬರಲು ನಿತ್ಯ ನರಳಾಟದ ಬದುಕ ದೂರ ದೂಡಲು ಉಗ್ಗುವ ಜೀವಕ್ಕೆ ಜೀವ ಕಳೆಯು ಮರಳಿ ಬರಲು ಜ್ಞಾಪಕ ಶಕ್ತಿಯು ಪೌಷ್ಟಿಕ ಶಕ್ತಿಯು ಹೆಚ್ಚುತ್ತ ಉಬ್ಬಸ ಸಕ್ಕರೆ ಕಾಯಿಲೆ ಪಿತ್ತ ವಾತಗಳು ಬಳಿಗೆ ಸುಳಿಯದೆ ಇರಲು ನಿತ್ಯ ನಾವು ಸೇವಿಸಬೇಕು ಜೀವನಾಡಿ ಸಿರಿಧಾನ್ಯವ ಜೀವನಾಡಿ ಶ್ರೀ ಸಿರಿಧಾನ್ಯವ ಬನ್ನಿ 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 ನವಣೆ ಆರ್ಕ ಸಾಮೆ ಊದಲು ಕೂರಲೆ ಸಜ್ಜೆ ಬರಗು ಆರಕ ಸಿರಿಧಾನ್ಯ ಮಹತ್ವ ತಿಳಿಯಲು ಮತ್ತೆ ಸಿರಿಧಾನ್ಯದ ಸಸಾರವನ್ನುಂಡು ನಗು ನಗುತ್ತ ಬಾಳಲು ನಗು ನಗುತ್ತ ಬಾಳಲು ಬನ್ನಿ 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 ನಮ್ಮ ಪೂರ್ವ ರಾಜರಾಗಿ ಬಂದ ಸಿರಿಧಾನ್ಯ ಬೆಳೆಯಲು ಮತ್ತೆ ಸವಿಯೋಣ ಬನ್ನಿ ಸಿರಿಧಾನ್ಯವ ಮತ್ತೆ ಬೆಳೆಸುವ ಬನ್ನಿ ಒಂದಿನ ಬೆಳಕೆಯ ಮತ್ತೆ ಬೆಳೆಸುವ ಬನ್ನಿ ಆರೋಗ್ಯದ ಬೆಳೆಯ ಮತ್ತೆ ಬೆಳೆಸುವ ಬನ್ನಿ ಆರೋಗ್ಯದ ಬೆಳೆಯ ಬನ್ನಿ 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 ಜೀವನಾಡಿ ಸಿರಿಧಾನ್ಯದ ಸವಿಯನ್ನು ಸವಿದು ನಿತ್ಯ ನವ ಹುಲ್ಲಾಸದಿ ನಗು ನಗುತ್ತ ಬಾಳುವ ನಿತ್ಯ ನವ ಹುಲ್ಲಾಸದಿ ನಗು ನಗುತ್ತ ಬಾಳುವ ನಗು ನಗುತ್ತ ಬಾಳುವ ಧನ್ಯವಾದಗಳು ಶ್ರೀನಿವಾಸಿಯವರಿಗೆ ಅಭಿನಂದನೆಗಳು ಜಯಂತಿ ಶೆಟ್ಟಿಯವರು ವಾಸನವರಿಗಾಗಿ ಮನವಿ ಜಯಂತಿ ಶೆಟ್ಟಿಯವರು ಉಡುಪಿ ಉಡುಪಿಯವರು ಖಾಸಗಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹವ್ಯಾಸ ಕಥೆ ಕವನ ರಚನೆ ಕನ್ನಡ ಸಿರಿ ಸುಕ್ಕಿ ಕಾರ್ಟೂನ್ ಎಂಬ ಚಾಂಪ್ ಎಂದು ಅವರ ಸೇವೆಯನ್ನು ಕನ್ನಡದಲ್ಲಿ ತೋರಿಸ್ತಾ ಇದ್ದಾರೆ ಅಭಿನಂದನೆಗಳು ಎಲ್ರಿಗೂ ನಮಸ್ಕಾರ ಕವನದ ಶೀರ್ಷಿಕೆ ಸಿರಿಧಾನ್ಯದ ಸಿರಿತನ ಕಮಲಕ್ಕ ಬನ್ನಿರಿ ವಿಮಲಕ್ಕ ಕೇಳಿರಿ ಹಿತವಾದ ಮಾತೊಂದ ಹೇಳುತ್ತೀನಿ ಆಗಿದ್ದು ಆಯಿತು ಹೋಗಿದ್ದು ಹೋಯಿತು ಇನ್ನಾದ್ರೂ ಅರಿತು ಬದುಕೊಂಡ್ರಿ ಸಿರಿಧಾನ್ಯ 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 ಸಿರಿಧಾನ್ಯದ ಸವಿಯ ಸವಿಯೋಣ ಸಿರಿಧಾನ್ಯದ ರುಚಿಯ ಹಂಚೋಣ ಸಿರಿತನವ ಬದುಕಲಿ ಪಡೆಯೋಣ ನಮ್ಮೋರಿಗೂ ನಿಮ್ಮೋರಿಗೂ ಬುದ್ಧಿ ಇಲ್ರಿ ಮಕ್ಕಳು ಮರಿನಂತೂ ಕೇಳೋದೇ ಬೇಡ್ರಿ ಕಂಡ ಕಂಡದೆಲ್ಲ ತಿಂತಾರಿ ಬಣ್ಣ ಗಿಣ್ಣಕ್ಕೆಲ್ಲ ಮರುಳಾಗ್ತಾರಿ ಆರೋಗ್ಯವೇ ಭಾಗ್ಯ ಅಂತಾರಲ್ಲ ಮನೆ ಮಂದಿಯ ರಕ್ಷಣೆಗೆ ನಿಲ್ಲೋಣ ಸಿರಿಧಾನ್ಯದ ವಿವಿಧ ಭಕ್ಷ್ಯ ಮಾಡೋಣ ತಿಂದು ತಿನಿಸಿ ಬದುಕು ಹಸನುಗೊಳಿಸೋಣ ರಾಗಿಯ ತಿಂದು ನಿರೋಗಿಯಾಗೋಣ ನವಣೆ ಉಂಡು ಬವಣೆಯ ನೀಗೋಣ ಅರ್ಕ ಬರಗು ರುಚಿಗೆ ಬೆರಗಾಗೋಣ ಕೊರಲು ಸಾಮಿ ಸಜ್ಜೆ ಸವಿದೇ ಬಿಡೋಣ ಸಿರಿಧಾನ್ಯ ನಮ್ಮ ಪಾಲಿಗೆ ವರದಾನವೇ ಅಮ್ಮನ ವಾತ್ಸಲ್ಯದ ಪ್ರೀತಿ ಇದೆ ಅಪ್ಪನ ಬೆಂಬಲದ ಶಕ್ತಿಯರಗಿದೆ ನಮ್ಮ ತನದ ಆತ್ಮಬಲವು ತುಂಬಿಕೊಂಡಿದೆ ಆಯ್ಕೆ ಇದೆ ಈಗ ನಮ್ಮ ಕೈಯಲ್ಲಿ ಅಮೃತಾನ ವಿಷನ ನೀವೇ ಹೇಳಿ ನಮ್ಮ ನೆಲದ ಸೊಗಡ ಕಂಪ ಪಡೆಯುವ ಪರರಿಗೂ ಸುಧೈರ್ಯ ಧಾರೆ ಹಂಚುವ ಅವಕಾಶಕ್ಕಾಗಿ ಧನ್ಯವಾದಗಳು ಜಯಂತಿ ಶೆಟ್ಟಿಯವರಿಗೆ ಅಭಿನಂದನೆಗಳು ಆದಿತ್ಯ ಪಾಷ ಅವರು ವಾಚನ ಮಾಡಿದ್ದಾರೆ ಅಧ್ಯಕ್ಷರು ಸಿರಿ ಕನ್ನಡ ವೇದಿಕೆ ಮೈಸೂರು ನಗರ ಘಟಕ ಮುಂದಿನ ತಯಾರಿಗಾಗಿ ಸಿದ್ಧತೆಗಾಗಿ ಎಂ ಶಿವಕುಮಾರ್ ಕೆಂಪನಾಥ ಹೇಮಾಲಿನಿ ಸವಿತಾ ಬಿ ಎನ್ ದಯಮಾಡಿ ವೇದಿಕೆಯನ್ನು ಆಸನ ಬೇಕು ನಮಸ್ತೆ ಮೊಟ್ಟ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ನಾನು ನಿಮ್ಮ ಆದಿಲ್ ಪಾಷ ಜುಲ್ಜಿ ಆದಿ ನನ್ನ ಕವಿತೆಯ ಶೀರ್ಷಿಕೆ ಸಿರಿಧಾನ್ಯದ ಸಿರಿ ಸಿರಿಧಾನ್ಯದ ಸಿರಿ ಬೆಳೆಯೋಣ ಬಾರೋ ರೈತಾಪಿ ಅಣ್ಣ ಸಿರಿಧಾನ್ಯ ಬೆಳೆಯೋಣ ಬಾರೋ ಬೆಳೆಯೋಣ ಬಾರೋ ರೈತಾಪಿ ಅಣ್ಣ ಸಿರಿಧಾನ್ಯ ಬೆಳೆಯೋಣ ಬಾರೋ ಸಿರಿವಂತಿಕೆಯ ಸಿರಿ ಆರೋಗ್ಯದ ಗುರಿ ಸಿರಿವಂತಿಕೆಯ ಸಿರಿ ಆರೋಗ್ಯದ ಗುರಿ ಸಾಧಿಸಿ ಮೆರೆಯೋಣ ಬಾರು ಸಾಧಿಸಿ ಮೆರೆಯೋಣ ಬಾರು ಬೆಳೆಯೋಣ ಬಾರು ರೈತಾಪ
ಕಾಫಿ ಅಣ್ಣ ಸಿರಿಧಾನ್ಯ ಬೆಳೆಯೋಣ ಬಾರು ಸಿರಿಧಾನ್ಯ ಬೆಳೆಯೋಣ ಬಾರು ದಿನರಾಗಿ ಹಿಟ್ಟುಂಡು ಗಂಡದೆ ಗುಂಡಿಗೆ ರಟೆಯ ಗಟ್ಟಿ ಮಾಡೋಣ ಬಾರು ದಿನರಾಗಿ ಹಿಟ್ಟುಂಡು ಗಂಡದೆ ಗುಂಡಿಗೆ ರಟೆಯ ಗಟ್ಟಿ ಮಾಡೋಣ ಬಾರು ರಾಗಿಯ ರೊಟ್ಟಿಗೆ ಹುಚ್ಚಳು ಚಟ್ನಿಯ ರಾಗಿಯ ರೊಟ್ಟಿಗೆ ಹುಚ್ಚಳು ಚಟ್ನಿಯ ಖಾರವ ಬೆರೆಸಿ ತಿನ್ನೋಣ ಬಾರು ಖಾರವ ಬೆರೆಸಿ ತಿನ್ನೋಣ ಬಾರು ಬೆಳೆಯೋಣ ಬಾರು ರೈತಾಪಿ ಅಣ್ಣ ಸಿರಿಧಾನ್ಯ ಬೆಳೆಯೋಣ ಬಾರು ಚಳಿಗಾಲದಲ್ಲಿ ಸಜ್ಜೆಯ ಉಪ್ಪಿಟ್ಟು ತಿಂದು ಜೀರ್ಣಕ್ಕೆ ನವಣೆ ಬಳಸೋಣ ಬಾರು ಚಳಿಗಾಲದಲ್ಲಿ ಸಜ್ಜೆಯ ಉಪ್ಪಿಟ್ಟು ತಿಂದು ಜೀರ್ಣಕ್ಕೆ ನವಣೆ ಬಳಸೋಣ ಬಾರು ಬೊಜ್ಜನ್ನು ಕರಗಿಸುತ್ತ ಶಕ್ತಿಯ ಪಡೆದು ಬೊಜ್ಜನ್ನು ಕರಗಿಸುತ್ತ ಶಕ್ತಿಯ ಪಡೆದು ಮಧುಮೇಹ ದೂಡೋಣ ಬಾರು ಮಧುಮೇಹ ದೂಡೋಣ ಬಾರು ಬೆಳೆಯೋಣ ಬಾರು ರೈತಾಪಿ ಅಣ್ಣ ಸಿರಿಧಾನ್ಯ ಬೆಳೆಯೋಣ ಬಾರು ಫೈಬರ್ಗೆ ಉದ ಪ್ರೋಟೀನ್ಗೆ ಬರಗು ಖಾದ್ಯಕ್ಕೆ ಮೆರಗು ನೀಡೋಣ ಬಾರು ಫೈಬರ್ಗೆ ಉದ ಪ್ರೋಟೀನ್ಗೆ ಬರಗು ಖಾದ್ಯಕ್ಕೆ ಮೆರಗು ನೀಡೋಣ ಬಾರು ನರಮಂಡಲದ ರೈಕೆಗೆ ಅರಕದ ಬಳಕೆ ನರಮಂಡಲದ ರೈಕೆಗೆ ಅರಕದ ಬಳಕೆ ಮಹತ್ವವಿದ ಸರುಣ ಬಾರು ಮಹತ್ವವಿದ ಸರುಣ ಬಾರು ಸಿಡಿಯೋಣ ಬಾರು ರೈತಾಪಿ ಅಣ್ಣ ಸಿರಿಧಾನ್ಯ ಬೆಳೆಯೋಣ ಬಾರು ಕೊರಲೆಯ ಸೂಪು ಬರ್ಗರ್ರು ಮಾಡಿ ಒಗ್ಗೂಡಿ ಸವಿಯೋಣ ಬಾರು ಕೊರಲೆಯ ಸೂಪು ಬರ್ಗರ್ರು ಮಾಡಿ ಒಗ್ಗೂಡಿ ಸವಿಯೋಣ ಬಾರು ಸಾಮಿಯ ಗಮ್ಮತ್ತು ಜುಡದ ತಾಕತ್ತು ಸಾಮಿಯ ಗಮ್ಮತ್ತು ಜುಡದ ತಾಕತ್ತು ಜಗಕ್ಕೆಲ್ಲ ಸಾರೋಣ ಬಾರು ಜಗಕ್ಕೆಲ್ಲ ಸಾರೋಣ ಬಾರು ಬೆಳೆಯೋಣ ಬಾರು ರೈತಾಪಿ ಅಣ್ಣ ಸಿರಿಧಾನ್ಯ ಬೆಳೆಯೋಣ ಬಾರು ಸಿರಿಧಾನ್ಯ ಬೆಳೆಯೋಣ ಬಾರು ಸಿರಿವಂತಿಕೆಯ ಸಿರಿ ಆರೋಗ್ಯದ ಗುರಿ ಸಿರಿವಂತಿಕೆಯ ಸಿರಿ ಆರೋಗ್ಯದ ಗುರಿ ಸಾಧಿಸಿ ಮೆರೆಯೋಣ ಬಾರು ಸಾಧಿಸಿ ಮೆರೆಯೋಣ ಬಾರು ಸಾಧಿಸಿ ಮೆರೆಯೋಣ ಬಾರು ಜೈ ಕರ್ನಾಟಕ ಮಾತೆ ಎಲ್ಲರೂ ನಮಸ್ತೆ ಆದಿತ್ ಪಾಷ ಅವರಿಗೆ ಧನ್ಯವಾದಗಳು ಸಿಎಂ ಶಿವಕುಮಾರ್ ಕೆಂಪನಾಪುರ ಅವರು ವಾಚನ ಮಾಡಬೇಕಾಗಿ ಮನವಿ ಶ್ರೀಯುತ ಕೆಂಪನಾಪುರ ಶಿವಕುಮಾರ್ ಅವರು ಮುಖ್ಯೋಪಾಧ್ಯಾಯರು ಹಿರಿಯ ಪ್ರಾಥಮಿಕ ಶಾಲೆ ಗೋಪಾಲ್ಪುರ ಗುಂಡುಪೇಟೆ ತಾಲೂಕು ಚಾಮರಾಜನಗರ ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಸಿರಿಧಾನ್ಯಗಳ ಸಿರಿ ಕಂಬು ಕುಟ್ಟಿ ಪುಡಿ ಮಾಡಿ ಮಣ್ಣ ಮಡಕೆಯಲ್ಲಿ ಬೇಯಿಸಿ ಅಂಬಲಿ ಮಾಡಿ ಈರುಳ್ಳಿ ಚೂರುಗಳ ಅದರಲ್ಲಿ ಬೆರೆಸಿ ಡಗೆ ಬೇಸಿಗೆಯಲ್ಲಿ ತೇವದ ಮರಳಿನ ಮೇಲೆ ಮಡಿಕೆ ಇರಿಸಿ ಸುತ್ತಲೂ ತಣ್ಣೀರರಿವೆ ಸುತ್ತಿ ತಂಪಾದ ಘಮ್ಮೆನ್ನುವ ಒಂದು ತಂಬಿಗೆ ಅಂಬಲಿ ಕುಡಿದು ಬಿಡು ದುಡಿದು ದಣಿದ ದೇಹ ಚೇತನಗೊಳ್ಳುವ ಪರಿಯ ನೋಡು ಸಿರಿಧಾನ್ಯಗಳ ಸತ್ವವ ಜಗಕ್ಕೆ ತಿಳಿಸಿಕೊಡು ಓ ಮಾನವ ಮರಳಿ ನೀ ನವಧಾನ್ಯದ ಮೊರೆ ಹೋಗು ಇದ ತಿಂದು ಕಾಯಿಲೆ ಕಸಾಲೆ ದೂರ ಮಾಡಿ ಆರೋಗ್ಯವಂತರಾಗಿರಿ ನವಣೆಯ ನೀರಲ್ಲುಳಿಸಿ ಬೆಲ್ಲದ ಚೂರ ಅದಕ್ಕೆ ಸೇರಿಸಿ ಏಲಕ್ಕಿ ಪುಡಿ ಬೆರೆಸಿ ಕಾಯ್ತುರಿ ಹದವಾಗಿ ಕಲಸಿ ಹಾಕಿ ಹಾಕಿ ನೋಡಿ ಬಾಯಿಗೆ ಟಾಟಾ ಹೇಳ್ತೀರಿ ಬೇಕರಿ ತಿಂಡಿ ತಿನಿಸಿಗೆ
ಹಾಲ್ದನೆಯ ಒಂದೆಡೆ ಕಾಚಕ್ಕಿ ಕಿತ್ತು ಒಲೆಯುರಿಯಲ್ಲಿ ಹಿತವಾಗಿ ಸುಟ್ಟು ಅಂಗೈಯಲ್ಲೇ ತೀಡಿ ಸುಡು ರಾಗಿ ಕಾಳುಗಳ ಮಡಿಲಿ ಉದುರಿಸಿ ಆ ಕೈ ಅಲುಗಲ್ಲೇ ಅದ ತೂರಿ ಒಟ್ಟುದುರಿಸಿ ನನ್ನ ಕೈ ತುಂಬ ಸುರಿಯೋ ಹಾಗೆ ಅಮ್ಮ ಗೋರಿ ಕೊಟ್ಟ ಬೆಲ್ಲದ ಗೋರಿ ಕೊಟ್ಟು ಬೆಲ್ಲದ ತುಂಡ ಎಡಗೈಯಲ್ಲಿರಿಸಿ ಬಾಯಿ ತುಂಬ ಸುಟ್ಟರಾಗಿ ಜೊತೆಗೆ ತುಂಡು ಬೆಲ್ಲ ಕಡಿದು ಅಗಿದು ಜಗಿದು ದವಡೆ ನೋಯೋವರೆಗೂ ತಿಂದ ಸಿಹಿ ನೆನಪು ನೆನಪರೆ ನನ್ನ ಜೀವನ ಸದಾ ಚೇತನಗೊಳ್ಳುತ್ತದೆ ಬಾಲ್ಯದ ಸವಿ ನೆನಪಿನ ಕಡಲಿನೆಡೆಗೆ ಓ ಮನುಜ ಸಿರಿಧಾನ್ಯದ ಆಹಾರ ದೇಹಕ್ಕೆ ಸದಾ ಆಧಾರ ಕೋರರೆ ಬರಗು ಅರ್ಕ ಸಾಮೆ ಸಜ್ಜೆ ಜೋಳ ಸದಾ ನಿಮ್ಮ ಆಹಾರದಲ್ಲಿರಲಿ ನವ ಧಾನ್ಯವಿರಲಿ ಸಿರಿಧಾನ್ಯಂ ಗೆಲ್ಗೆ ಸಿರಿಧಾನ್ಯಂ ಬಾಳ್ಗೆ ಧನ್ಯವಾದಗಳು ಶ್ರೀಯುತ ಶಿವಕುಮಾರ್ ಕೆಪ್ಪಪ್ಪಳ ಅವರಿಗೆ ಅಭಿನಂದನೆಗಳು ಹೇಮಮಾಲಿನಿ ಅವರು ವಾಚನ ಮಾಡೋದಕ್ಕಾಗಿ ಮನೆ ಮಾಡ್ಕೊಳ್ತೀವಿ ವೃತ್ತಿಯಲ್ಲಿ ಶಿಕ್ಷಕಿ ಮೈಸೂರು ಹವ್ಯಾಸ ಮಕ್ಕಳ ಕವಿತೆ ಕವನಗಳು ಬಿಣಿಲೇಖನಗಳ ತಾಯಿಗಳು ಎಲ್ಲರಿಗೂ ನಮಸ್ಕಾರಗಳು 2023ನೇ ಸಾಲಿನಿಂದ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗೆ ಸಿರಿಧಾನ್ಯಗಳನ್ನ ಉಪಹಾರವಾಗಿ ಕೊಡಬೇಕು ಅಂತ ಸರ್ಕಾರ ಕೈಗೆ ಎತ್ತಿಕೊಂಡಿದೆ ಹಾಗೂ ನಮ್ಮ ರೈತಾಪಿ ಮಕ್ಕಳೇ ಜಾಸ್ತಿ ಶಾಲೆಗೆ ಬರೋದ್ರಿಂದ ನಾನು ಮಕ್ಕಳಿಗಾಗಿ ಕವಿತೆಯನ್ನ ಸಿರಿಧಾನ್ಯಗಳ ಮಹಿಮೆ ಎಂಬ ಶೀರ್ಷಿಕೆಯಡಿ ರಚಿಸಿದ್ದೇನೆ ದಯವಿಟ್ಟು ಆಲಿಸಬೇಕಾಗಿ ವಿನಂತಿ ಶೀರ್ಷಿಕೆ ಸಿರಿಧಾನ್ಯಗಳ ಮಹಿಮೆ ತಿಳಿಯೋಣ ಬಾ ಮಗುವೆ ಅರಿಯೋಣ ಬಾ ಮಗುವೆ ಸಿರಿಧಾನ್ಯಗಳ ಮಹಿಮೆ ಆಲಿಸೋಣ ಬಾ ಮಗುವೆ ಆರೋಗ್ಯದಿಂದಿರಲು 100 ವರ್ಷವೆಲ್ಲ ಸಿರಿಧಾನ್ಯಗಳ ಬಳಸೋಣ ಬಾ ಮಗುವೆ ತಿಳಿಯೋಣ ಬಾ ಮಗುವೆ ಅರಿಯೋಣ ಬಾ ಮಗುವೆ ರಾಗಿಯ ಮಹಿಮೆಯ ಆಲಿಸೋಣ ಬಾ ಮಗುವೆ ತೂಕ ಇಳಿಸಲು ಮೂಳೆ ಗಟ್ಟಿಯಾಗಲು ರಾಗಿಯ ತಿಂದು ನಿರೋಗಿಯಾಗೋಣ ಬಾ ಮಗುವೆ ತಿಳಿಯೋಣ ಬಾ ಅರಿಯೋಣ ಬಾ ಮಗುವೆ ಜೋಳದ ಮಹಿಮೆಯ ಆಲಿಸೋಣ ಬಾ ಮಗುವೆ ವಾತ ಪಿತ್ತ ಕಡಿಮೆಯಾಗಲು ದೇಹಕ್ಕೆ ಕಸುವ ತುಂಬುವ ಕಾಳು ಜೋಳ ಎನ್ನೋಣ ಬಾ ಮಗುವೆ ತಿಳಿಯೋಣ ಬಾ ಅರಿಯೋಣ ಬಾ ಮಗುವೆ ಸಜ್ಜೆಯ ಮಹಿಮೆಯ ಆಲಿಸೋಣ ಬಾ ಮಗುವೆ ಸಜ್ಜೆಯ ಗಂಜಿ ದೇಹಕ್ಕೆ ಅಪರಂಜಿ ಸಜ್ಜೆಯ ತಿಂದು ಹೆಜ್ಜೆಯ ಹಾಕೋಣ ಬಾ ಮಗುವೆ ತಿಳಿಯೋಣ ಬಾ ಅರಿಯೋಣ ಬಾ ಮಗುವೆ ನವಣೆಯ ಮಹಿಮೆಯ ಆಲಿಸೋಣ ಬಾ ಮಗುವೆ ಕೊಬ್ಬನ್ನು ಕರಗಿಸಲು ಅಂದವ ಹೆಚ್ಚಿಸಲು ನವಣೆಯ ತಿಂದು ದೇಹದ ಸಿರಿಯ ಹಿಮ್ಮಡಿಗಳಿಸೋಣ ಬಾ ಮಗುವೆ ತಿಳಿಯೋಣ ಬಾ ಅರಿಯೋಣ ಬಾ ಮಗುವೆ ಬರಗದ ಬೆರಗ ಆಲಿಸೋಣ ಬಾ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಬರಗ ಒಂದಿದ್ದರೆ ಸಾಕು ಬದುಕೋಣ ಬಾ ಮಗುವೆ ತಿಳಿಯೋಣ ಬಾ ಅರಿಯೋಣ ಬಾ ಮಗುವೆ ಸಾಮೆಯ ಸಾಹಸ ಆಲಿಸೋಣ ಬಾ ಮಗುವೆ ಬಂಜೆತನ ನಿವಾರಣೆ ಮಾಡಲು ಸಾಮೆಯ ಸಾಹಸವ ಪಡೆಯೋಣ ಬಾ ಮಗುವೆ ತಿಳಿಯೋಣ ಬಾ ಅರಿಯೋಣ ಬಾ ಮಗುವೆ ಭಾರತದ ಹಾರೈಕೆಯ ಆಲಿಸೋಣ ಬಾ ಕ್ಯಾನ್ಸರ್ ರೋಗ ನಿವಾರಣೆಯಾಗಲು ಹಾರಕವ ತಿಂದು ಹಾರೈಕೆ ಪಡೆಯೋಣ ಬಾ ಮಗುವೆ ತಿಳಿಯೋಣ ಬಾ ಹರಿಯೋಣ ಬಾ ಮಗುವೆ ಕೂದಲಿನ ಉಪನ್ಯಾಸ ಆಲಿಸೋಣ ಬಾ ನರನಾಡಿಗಳ ಶಕ್ತಿಯ ಹೆಚ್ಚಿಸಲು ಕೂದಲು ತಿಂದರೆ ಹುಬ್ಬಸ ಇಲ್ಲ ಎಂಬುದ ಅರಿಯೋಣ ಬಾ ಮಗುವೆ ತಿಳಿಯೋಣ ಬಾ ಹರಿಯೋಣ ಬಾ ಕೋರಲೆಯ ಕತೆ ಆಲಿಸೋಣ ಬಾ ಸರ್ವ ರೋಗಕ್ಕೂ ರಾಮಬಾಣವು ಕೋರಲೆಯ ತಿಂದು ಹೊರಗುವುದ ಬಿಡೋಣ ಬಾ ಮಗುವೆ ತಿಳಿಯೋಣ ಬಾ ಅರಿಯೋಣ ಬಾ ಮಗುವೆ ಮಗುವೆ ಅವಕಾಶಕ್ಕಾಗಿ ಧನ್ಯವಾದ ಹೇಮಮಾಲಿನಿಯವರಿಗೆ ಅಭಿನಂದನೆಗಳು ಸವಿತಾ ಬಿಎನ್ ಸವಿತಾ ಬಿಎನ್ ಅವರು ತಮಸ್ವಿನಿ ಎಂಬ ಕಾವ್ಯನಾಮದಲ್ಲಿ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಗೃಹಿಣಿ ವಿಜಯಪುರ ಮುಂದಿನ ಸಿದ್ಧತೆಗಾಗಿ ಲತಾರಾಣಿ ಅವರು ಬೆಂಗಳೂರು ವೇದಿಕೆ ಮೇಲೆ ಬರಬೇಕು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಕವನದ ಶೀರ್ಷಿಕೆ ಸಿರಿಧಾನ್ಯ ಚರಿತೆ ಹವಣಾದ ನವಣಿಗೆ ಬಳಿ ಸುಳಿಯದು ಬವಣೆ ಹಸಿಗಡಲ ತಣಿವಾಗೋ ಬಂಗಾರದ ಬರಗ ನೊರಜು ಕಲ್ಲಾಗಿನ ಹಾರಕ ಕೊರಲೆ ಬಂಜರಾಗಿನ ಬೆರಗು ಈ ಬರಗ ಸಾರವಿಲ್ಲದ ಭೂಮಿಯಾಗ ಸಾವಿ ದೂಸಿ ಬವರದಾಗೂ ಬರದಾಗೂ ತೃಣವಲ್ಲ ಪ್ರಸವಿಗೆ ಮಧುಮೇಹಿಗೆ ಮದ್ದರ್ಮಿ ಈ ನವಣೆ ಕಾಮಕ್ಕಿ ಮೆಲ್ಲಕ್ಕೆ ಉದಾವ ನೋಡ ಗೆಜ್ಜಿಯ ಹಾಂಗ ಸಜ್ಜಿಯ ತೆನಿಗೂಡ ಕರಿಕುಚ್ಚು ಪಿಚಕಡ್ಡಿ ಕೆಂಪ ಜಡಿ ಅರೆಸಾಮಿ ಅಕ್ಕಡಿ ಜೋಡಿ ತುಸುಜಾಗ ಹಸನಾಂಗ ಅರಗದ ತೊಂದರಿಗೆ ಅಂಟಿಲ್ಲದ ಸಿರಿ
ಎರಚಿ ಬಂದಾರ ಹಸಿಬಾರೆಯಾಗಿ ಬಾಚಿಕೊಂಡೇನ ಬಹಳಷ್ಟು ಸೇರಾಗಿ ಶಾಕುಂತಲ ತಲೆ ಮ್ಯಾಲ ಕಣ್ಣ ನಿತ್ತ ನವಣಿಕ್ಕಿ ಹರಕಿ ಬಿಳಿ ಜ್ವಾಳ ಕರಿ ರಾಗಿ ಸಾವಿ ಸಣ್ಣಾಕಿ ಕನಕ ಕಂಡ ರಾಮಧಾನ್ಯದ ಚರಿತೆಯ ಜೀವ ಕಿರುಧಾನ್ಯ ಹಿರಿಮೆಯ ಸಿರಿ ಕೊರಲಿಟ್ಟು ತಾಲಿ ಬೆಟ್ಟು ತಂಬಿಟ್ಟು ಉಪ್ಪಿಟ್ಟು ಮೂತಿ ಮೆದ್ದು ನುಚ್ಚುಂಡು ಆರೋಗ್ಯ ಭಾಗ್ಯವ ಪಡೆಕೊಂಡು ಬಾಳುವುದೇ ಒಳಗುಟ್ಟು. ಧನ್ಯವಾದಗಳು. ಮುಂದಿನ ಸಿದ್ಧತೆಗಾಗಿ ಲಿಖಿತ್ ಅವರು ವೇದಿಕೆ ಬರಬೇಕು, ಗೋವಿಂದ ಭಟ್ ಅವರು ಬರಬೇಕು, ಸುಮಾ ಪಂಚವಾಳಿ ದಯಮಾಡಿ ವೇದಿಕೆ ಬರಬೇಕು. ಮೈಕ್ ಸರಿ ಮಾಡಿ, ಅದು ನೆಕ್ಸ್ಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಹೆಸರು ಸಿರಿಧಾನ್ಯ. ರೈತನ ಬೆವರು ಬಸಿದು ಬೆಳೆದ ಸಿರಿಧಾನ್ಯ, ಅದನ್ನು ಆಹಾರದಲ್ಲಿ ಸ್ವೀಕರಿಸುವ ನಾವು ಧಾನ್ಯ. ಹಲವು ವೈಶಿಷ್ಟ್ಯಗಳಿಂದ ಕೂಡಿರುವ ಸಿರಿಧಾನ್ಯ ಸೇವಿಸಿದರೆ ಮಾನವನ ಆರೋಗ್ಯ ಬಲುಗಣ್ಯ. ಅರಕ ಊದಲು ಸಾಮೆ ಕರುನಾಡ ನೆಲದಲ್ಲಿ ಬೆಳೆಯುವುದು ನಮ್ಮ ಹೆಮ್ಮೆ. ದಷ್ಟ ಜೋಳ ಕೂರಲು ಸಜ್ಜೆ ದಷ್ಟಪುಷ್ಟದ ಕಡೆಗೆ ನಮ್ಮ ಹೆಜ್ಜೆ. ರಾಗಿ ಬೆರಗು ನವಣೆ ಸಿರಿಧಾನ್ಯದ ಸಿರಿ ನಮ್ಮದಾಗಲೆಂದು ದೇವರಲ್ಲಿ ಸ್ಮರಣೆ. ಎಷ್ಟಿದ್ದರೂ ನಾಣ್ಯ ಆರೋಗ್ಯವಿಲ್ಲದ ಬಾಳು ಶೂನ್ಯ. ಜೊತೆಗಿದ್ದರೆ ಸಿರಿಧಾನ್ಯ ಆರೋಗ್ಯವಂತನಾಗುವ ಪುಣ್ಯ. ಧನ್ಯವಾದಗಳು. ಲಿಖಿತ್ ಅವರು ವೇದಿಕೆ ಮುಂದೆ ಬರಬೇಕು. ಲಿಖಿತ್ ಅವರು ಮರಸಿಟ್ಲಹಳ್ಳಿ ತುಮಕೂರು ಜಿಲ್ಲೆ ಧಾರವಾಡದ ಕೃಷಿ ಮಹಾವಿದ್ಯಾಲಯದಲ್ಲಿ BSc ಓದ್ತಾ ಇದ್ದಾರೆ. ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಪದವಿ ಪಡೆದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಹೆಸರು ಧಾನ್ಯದ ಲೂಸಿರಿ. ಕಿರುಧಾನ್ಯ ಹೆಸರಿಗಷ್ಟೇ ಚಿಕ್ಕದು ಗಾತ್ರ, ಹಿರಿದಿರುದು ಪೌಷ್ಟಿಕತೆಯ ಪಾತ್ರ. ಹಿರಿಯರೇ ಅರಿತಿದ್ದ ಈ ಸತ್ವದ ಸೂತ್ರ ತಿಳಿದಿದ್ದು ತಜ್ಞರು ತಿಳಿ ಹೇಳಿದಾಗ ಮಾತ್ರ. ಬೊಜ್ಜು ಮಾಮೂಲಾಗಿದೆ ಮೈಗತ್ತಿ, ಕ್ಯಾನ್ಸರ್ ರಕ್ತದೊತ್ತಡಗಳೀಗ ಪ್ರವೃತ್ತಿ. ಸದರಿ ಎಲ್ಲ ಬರುವುದು ಬದುಕ ಬೆನ್ನತ್ತಿ, ಸದರ ಬಿಡು ಸರದಿ ಬರುವುದು ಊರ ಸುತ್ತಿ. ಅನ್ನದರಿವಿರದ ದೇಹದಿ ಮಧುಮೇಹದ ತಂಗು, ಪೀಳಿಗೆಗೆ ಹೆದರಿ ಗುಡಿಗೆ ನುಂಗುವ ಹಂಗು. ಕರಿ ಬದುಕಿಗೆ ತುಂಬು ತೃಣಧಾನ್ಯಗಳ ರಂಗು, ಸಿಹಿ ತಿನ್ನದ ಕಹಿಯ ಜೀವನ ಬರದು ನಿಂಗು. ನೋಡಿದರೂ ಲಾಭ ನುಕ್ಸಾನದ ತಾಳೆ, ನಿರ್ವಹಣೆಯಲ್ಲಿ ಅಗ್ಗವಾಗುವುದು ಇಳೆ. ಕಮ್ಮಿ ಇಹುದು ರೋಗ ಕೀಟದ ಕೀಟಳೆ, ಒಣ ಅವೆಗೂ ಒಗ್ಗುವಂತಹುದಿ ಬೆಳೆ. ಉಳಲು ಉತ್ತೇಜನವಿದೆ ಕೇಳಿ ಕರೆಯ, ಉಳಲು ಉತ್ತೇಜನವಿದೆ ಕೇಳಿ ಕರೆಯ. ತಿಳಿದು ಬೆಳೆಯಿರಿ ರೈತ ಸಿರಿಯ, ಪ್ರಯೋಜನಗಳ ಪರಿಪರಿಯ ಅರಿತು ಬಳಸಿರಿ ಧಾನ್ಯದ ಸಿರಿಯ. ಧನ್ಯವಾದಗಳು. ಅಭಿನಂದನೆಗಳು. ಲೋಕೇಶ್ ಕಲ್ಪುಣಿ ಅವರು ವೇದಿಕೆ ಬರಬೇಕು. ಡಾಕ್ಟರ್ ಚಪ್ಪೆ ಗೋವಿಂದ ಭಟ್ ಅವರು ವಾಚನ ಮಾಡಬೇಕು. ಗಡಿನಾಡು ಕಾಸರಗೋಡು ಜಿಲ್ಲೆಯವರು ಹುಟ್ಟಿಬಿಡದವರು, ನಿವೃತ್ತ ಬ್ಯಾಂಕ್ ಅಧಿಕಾರಿ, ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದಿದ್ದಾರೆ. ಮುಂದಿನ ತಯಾರಿಗಾಗಿ ಸಮಕುಮಾರ್ ಎಸ್ ಗೀತಾ ಇದ್ದರಿಗೆ ಅವರು ವೇದಿಕೆ ಬರಬಹುದು. ಎಲ್ಲರಿಗೂ ನಮಸ್ಕಾರ. ನನ್ನ ಗೌರವದ ಶೀರ್ಷಿಕೆ ಧಾನ್ಯ ಸಿರಿ. ಸಿರಿಧಾನ್ಯ ಬೆಳೆಯುತ್ತ ಹುಣುತ್ತಿದ್ದ ಕಾಲದಲ್ಲಿ ಸರಿಯಾದ ಆರೋಗ್ಯ ಸಂಪದವೂ ಇತ್ತು. ಕೊರಗಿರದ ಬದುಕಿನಲ್ಲಿ ಮೆರಗನ್ನು ಹೆಚ್ಚಿಸುತ್ತ ಬರಗು ಚಾಮೆಯ ಜೊತೆಗೆ ನವಣೆಗಳ ಮೆದ್ದು. ಸಿರಿಧಾನ್ಯ ಸಿರಿಧಾನ್ಯ ಸಂಪದವು ದೇಹಕ್ಕೆ ಬೆರಗಿನ ಬೆಳಗಿನಲ್ಲಿ ಉಪಯೋಗ ಮಾಡಿ ಗರಿಗರಿಯ ತಿನಿಸಿನಲ್ಲಿ ಬಳಸುತ್ತ ಸಾಗಿದರೆ ತುರಿಕಜ್ಜಿ ನರಮಪ್ಪು ಬಹುದೂರವೆನ್ನಿ ಬಹುದೂರವೆನ್ನಿ. ಹಿತಮಿತದಿ ಸೇವಿಸಲು ನಾರಿ ಅಂಶವು ಇರಲು ಸತಿಪತಿಯ ಸಾಂಗತ್ಯ ದೊಡನಾಟ ಸಖ್ಯ. ಇತಿಮಿತಿಯ ಗಡಿಯನ್ನು ವಿಸ್ತರಿಸಿ ನಡೆಯುತ್ತಿರೆ ಮತಿ ತೀಕ್ಷ್ಣವಾಗುತ್ತಾ ಸಾಗುವುದು ಮುಂದೆ ಮತಿ ತೀಕ್ಷ್ಣವಾಗುತ್ತಾ ಸಾಗುವುದು ಮುಂದೆ. ವರ ಕನಕ ದಾಸರೇ ರಾಮ ಧಾನ್ಯದ ಚರಿತೆ ಬರೆಯುತ್ತಾ ಉರದಿಹರು ಅದರ ಔಚಿತ್ಯ. ಬೆರೆಸಿದರು ಕಣ್ಣನ್ನು ಉಪಯೋಗ ಹೇಳುತ್ತಾ ಭರಪೂರ ಸತ್ವವನ್ನು ತಾಪೇಳುತ್ತಾ. ರಾಗಿಯನ್ನು ಸೇವಿಸಲು ರೋಗರೆಲ್ಲರೂ ಸೇರಿ ರೋಗವನ್ನು ಬಡಿದಟ್ಟಿ ದೃಢಕಾಯದಿಂದ ರಾಘವನ ಬಿರುದನ್ನು ರಾಗಿಗೆ ನೀಡುತ್ತ ಬಾಗುತ್ತ ನಮಿಸುವರು ಮಹತಿಯನ್ನು ತಿಳಿದು ಬಾಗುತ್ತ ನಮಿಸುವರು ಮಹತಿಯನ್ನು ತಿಳಿದು
ಬೆಳೆಸೋಣ ಸಿರಿಧಾನ್ಯ ಸಕಲರು ಒಂದಾಗಿ ಬೆಳೆಸೋಣ ಸಂತಸದಿ ನಮ್ಮ ನಗುತ ಬಾಡಿ ಕರೆಯೋಣ ರುಜಿನವನು ನಲಿಯೋಣ ಮುದದಿಂದ ಬೆಳೆದುಂಡು ಬುದ್ಧಿಯನ್ನು ಬೆಳೆಸೋಣ ಎಂದು ಅಭಿನಂದನೆಗಳು. ಸುಮಾ ಪಂಚವಳ್ಳಿಯವರು ವಾಚ ಮಾಡಬೇಕಾಗಿ ಮನವಿ. ಮುಖ್ಯೋಪಾಧ್ಯಾಯರು ಸದ್ಯತಿಯ ಆಂಗ್ಲ ಸಂಸ್ಕೃತಿ ಪಾಠಶಾಲೆ ಮೈಸೂರು ಕನ್ನಡ ಅಭಿಮಾನ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆ ಸ್ವಾಗತ. ಸಭಾ ಸರಸ್ವತಿಗೆ ವಂದಿಸುತ್ತ ಸಿರಿಧಾನ್ಯದ ಶ್ರೀ ನನ್ನ ಕವನದ ಶೀರ್ಷಿಕೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಭಾರತೀಯರ ಮೊಗದಲ್ಲಿ ಹರ್ಷ. ಈ ದೇಶದ ಬೆನ್ನೆಲುಬು ರೈತ ಅಭಿವೃದ್ಧಿ ಹರಿಕಾರದ ನಿರ್ಮಾತ ಪಂಚರತ್ನಗಳ ಸಿರಿಯುಕ್ತ ಆಹಾರ ಅನ್ನದಾತರ ಮೇಲಿರಲಿ ಮಮಕಾರ. 72 ದೇಶಗಳು ಸಿರಿಧಾನ್ಯಕ್ಕೆ ಹಸ್ತು ಪ್ರಸಿದ್ಧಿ ಪಡೆದರೆ ಮಸ್ತು ಮಸ್ತು. ಸಿರಿಧಾನ್ಯಗಳ ಮಹತ್ವ ಪ್ರತಿಯೊಬ್ಬರೂ ಅರಿಯಬೇಕು ಸತ್ವ. ರಾಸಾಯನಿಕ ಮುಕ್ತ ಬೆಳೆ ಬೆಳೆಗಲಿ ಸಾವಯವ ಕೃಷಿಯ ಕಳೆ ಸರ್ವಕಾಲದ ಸಮೃದ್ಧಿ ಬೆಳೆ ಜೀವನದಲ್ಲಿ ಸುರಿಯಲಿ ನೆಮ್ಮದಿಯ ಮಳೆ. ಸಿರಿಧಾನ್ಯವ ಸೇವಿಸಿದರೆ ಮೊಗದಲ್ಲಿ ಕಳೆ ರೋಗ ಮುಕ್ತವಾಗಲಿ ಇಳೆ. ದಿನನಿತ್ಯದ ಒಂದೇ ಧಾನ್ಯ ಬೇಡ ಡಯಾಬಿಟಿಸ್ಗೆ ರಾಮಬಾಣ ನೋಡ. ಅನ್ನದಿಂದ ದೂರ ಸರಿದು ಓಡು ಸಿರಿಧಾನ್ಯಗಳು ನಿತ್ಯ ಬಳಕೆ ಮಾಡು. ಅತಿ ಕಡಿಮೆ ನೀರಿನ ಬಳಕೆ ನೆನೆಸಿ ಕಟ್ಟಿ ತಿನ್ನಬೇಕು ಮೊಳಕೆ. ಶ್ರೀಮಂತರ ಆರೋಗ್ಯದ ಬೇಡಿಕೆ ಮೊಳಗಲಿ ಸಿರಿಧಾನ್ಯದ ಕೋರಿಕೆ. ಬೇಳೆಬಾತು ಉಪ್ಪಿಟ್ಟು ಸಾಂಬಾರು ನಾಲಿಗೆಗೆ ರುಚಿಯ ಬಂಪರು ಕಂಗಳಿಗೆ ಕವಿಯದು ಮಂಪರು ರೋಗ ಮುಕ್ತ ದೇಹದ ಹಸಿರು. ಸದ್ದೆ ತಿಂದು ಸಲಾಕೆಯಂತಾಗು ನವಣೆ ಬಳಸಿ ನಯವಂತನಾಗು. ಹಸಿವಿನ ಗೋಳಾಟವು ಕಡಿಮೆ ಬಜ್ಜು ಕರಗಿಸುವ ಸರಳ ದುಡಿಮೆ. ದಿನನಿತ್ಯ ಬಳಸಿದರೆ ಆರೋಗ್ಯ ಸೌಖ್ಯ ಮುಖ ಸೊಕ್ಕು ನಿವಾರಣೆಗೆ ಭಾಗ್ಯ. ಉತ್ತರ ಕರ್ನಾಟಕದ ಮುಖ್ಯ ಧಾನ್ಯ ತಿಂದವರೆಲ್ಲರೂ ಆರೋಗ್ಯದಿ ಮಾನ್ಯ. ಪ್ರೋಟೀನ್ ವಿಟಮಿನ್ ಫೈಬರ್ ಆಗರ ಅಮೈನೋ ಆಸಿಡ್ ಖನಿಜಗಳ ಸಾಗರ ತಾಮ್ರ ಸತು ರಂಜಕಗಳು ಹೇರಳ. ಸಿರಿಧಾನ್ಯಗಳ ಬಳಸಿದರೆ ಜೀವನವೇ ಸರಳ. ಅವಕಾಶಕ್ಕಾಗಿ ಧನ್ಯವಾದಗಳು. ಸುಮಾ ಪಂಚವಳ್ಳಿಯವರಿಗೆ ಅಭಿನಂದನೆಗಳು. ಲೋಕೇಶ್ ಕಲ್ಕುಣಿ, ಲೋಕೇಶ್ ಕಲ್ಕುಣಿ ಆರಕ್ಷಕರು ಮತ್ತು ಸಾಹಿತಿಗಳು ಮಂಡ್ಯ ಮಹಿಳಾ ಪೊಲೀಸ್ ಠಾಣೆ ಮಂಡ್ಯ ಜಿಲ್ಲೆ. ನನ್ನ ಕವಿತೆಯ ಶೀರ್ಷಿಕೆ ಸೇವಿಸಿದರೆ ಸಿರಿಧಾನ್ಯ ನಮ್ಮ ಆರೋಗ್ಯ ಧನ್ಯ. ಸಿರಿಧಾನ್ಯವ ತಿಂದು ರೋಗದಿ ನೀನು ಮುಕ್ತನಾಗೋ ಮನುಜ. ಸಜ್ಜೆ ರಾಗಿ ನವಣೆ ಜೋಳ ಇವುಗಳು ಆರೋಗ್ಯದ ಕಣಜ. ಉಪ್ಪು ಸಕ್ಕರೆ ತಿನ್ನಲು ಮೋಹ ಬಿಡದು ಮಧುಮೇಹ. ಬೊಜ್ಜು ಬಂದು ಕುಂದರೆ ನಿನಗೆ ಏನೇ ತಿಂದರೂ ದಾಹ ಸೇವಿಸಿದರೆ ಸಿರಿಧಾನ್ಯ ನಮ್ಮ ಆರೋಗ್ಯವೇ ಧನ್ಯ. ಶಿಲಯುಗದಷ್ಟು ಹಳೆಯದು ನಮ್ಮ ಆಹಾರ ಪದ್ಧತಿ. ಇಂದಿನ ಊಟ ಉಪಚಾರವೋ ಆಗಾಗ ಬೇದಿ ವಾಂತಿ. ಜೋಳದ ರೊಟ್ಟಿ ರಾಗಿ ಮುದ್ದೆ ತಿಂದರೆ ತೋಳಿಗೆ ತಾಕತ್ತು. ಸತ್ವವೇ ಇರದ ಅನ್ನವ ತಿಂದು ತ್ಯಜಿಸಿದ ನಾಲಿಗೆ ಬೇಸತ್ತು ಸೇವಿಸಿದರೆ ಸಿರಿಧಾನ್ಯ ನಮ್ಮ ಆರೋಗ್ಯವೇ ಧನ್ಯ. ಕಾಯಿಲೆ ಕಸಾರೆಗಳಿಗೆ ಸಿರಿಧಾನ್ಯಗಳೇ ನಮಗೆ ಮದ್ದು. ಸಾಮೆ ನವಣೆ ಬರಗು ತಿಂದು ಓಡಿಸಿ ರೋಗವ ಗುದ್ದು. ಬಣ್ಣ ಬಣ್ಣದ ತಿನಿಸುಗಳ ಕಂಡು ಸೋತಿದೆ ನಮ್ಮ ಮನಸ್ಸು. ಸಿರಿಧಾನ್ಯಗಳ ತಿಂದ ಹಿರಿಯರು ಬದುಕಿದರು ದೀರ್ಘ ಆಯಸ್ಸು. ಸೇವಿಸಿದರೆ ಸಿರಿಧಾನ್ಯ ನಮ್ಮ ಆರೋಗ್ಯವೇ ಧನ್ಯ. ಚಿಕ್ಕ ವಯಸ್ಸಿಗೆ ಬಿಪಿ ಶುಗರು ನಮ್ಮ ದೇಹಕ್ಕೆ ಅಂಟಿದವು. ಹೃದಯ ವೈಶಾಲ್ಯ ಮೆರೆದ ನಮಗೆ ಹೃದಯಕ್ಕೆ ಹತ್ತಾರು ರೋಗ ಬಂದವು. ಪೌಷ್ಟಿಕಾಂಶದ ಸಿರಿಧಾನ್ಯಗಳ ಸೇವಿಸೋಣ ಇಂದೇ ಎಲ್ಲರೂ. ರೋಗ ರುಜಿನಗಳು ಓಡಿಸುತ್ತಾ ಆರೋಗ್ಯ ಕಾಪಾಡೋಣ ಸರ್ವರು. ಸೇವಿಸಿದರೆ ಸಿರಿಧಾನ್ಯ ನಮ್ಮ ಆರೋಗ್ಯವೇ ಧನ್ಯ. ಅವಕಾಶ ಲೋಕೇಶ್ ಕಲ್ಕುಣಿಯವರಿಗೆ ಅಭಿನಂದನೆಗಳು. ಸಮಂತ್ ಕುಮಾರ್ ಎಸ್ ಅವರು ಅಪ್ಲಿಕೇಶನ್ ಎಂಜಿನಿಯರ್ ಅವರು ಪ್ರವೃತ್ತಿಯಲ್ಲಿ ಸಾಹಿತ್ಯ ಮತ್ತು ಚಿತ್ರಕಲೆಯನ್ನು ಬಯಗೊಳಿಸ್ಕೊಂಡಿದ್ದಾರೆ.
ಸರ್ವೋತ್ತಮ ಆಚಾರ್ಯ ವಿದ್ಯಾವಾಚಸ್ಪತಿ ಡಾಕ್ಟರ್ ಕವಿತಾ ಕೃಷ್ಣ ಅವರ ಪಾದಪದ್ಮಗಳಲ್ಲಿ ನನ್ನ ಸದ್ಯದ ಸೌಂಡ್ ಬರ್ತಾ ಇದೆ. ಸಿರಿಧಾನ್ಯಗಳ ಮಹತ್ವ ಕೇಳಿರಿ ಗೆಳೆಯರೆ ಹೇಳುವೆ ಗೊತ್ತು, ಆಲಿಸಿ ಒಮ್ಮೆ ಕಿವಿಗೊಟ್ಟು, ಸಿರಿಧಾನ್ಯಗಳ ಮಹತ್ವ ಕೇಳುವೆ ಕೇಳಿರಿ ಪಂಚ ಮನವಿಟ್ಟು, ಕೇಳಿರಿ ಗೆಳೆಯರೆ ಹೇಳುವೆ ಗೊತ್ತು, ಆಲಿಸಿ ಒಮ್ಮೆ ಕಿವಿಗೊಟ್ಟು, ಸಿರಿಧಾನ್ಯಗಳ ಮಹತ್ವ ಕೇಳುವೆ ಕೇಳಿರಿ ಪಂಚ ಮನವಿಟ್ಟು. ಅನ್ನವನುಂಡರೆ ಮಧುಮೇಹ ಸಾವಿನ ದಾರಿ ಬಲು ಬೇಗ, ಸಿರಿಧಾನ್ಯಗಳನ್ನು ನಿತ್ಯವು ಬಳಸಿ ಮಧುಮೇಹಕ್ಕೆ ಅಂಕುಶಾಕಿ, ಕೇಳಿರಿ ಗೆಳೆಯರು ಹೇಳುವೆ ಗೊತ್ತು, ಆಲಿಸಿ ಒಮ್ಮೆ ಕಿವಿಗೊಟ್ಟು, ಸಿರಿಧಾನ್ಯಗಳು ಒಂಬತ್ತು ಪೋಷಕಾಂಶಗಳ ಸಂಪತ್ತು, ಸಿರಿಧಾನ್ಯಗಳು ಒಂಬತ್ತು ಪೋಷಕಾಂಶಗಳ ಸಂಪತ್ತು, ನವರತ್ನವ ಈ ಸಿರಿಧಾನ್ಯಗಳು ಬದುಕಿನ ಮುಕುಟದ ಮುತ್ತುಗಳು, ಕೇಳಿರಿ ಗೆಳೆಯರಿ ಹೇಳುವೆ ಗೊತ್ತು, ಆಲಿಸಿ ಒಮ್ಮೆ ಕಿವಿಗೊಟ್ಟು, ಬರಗು ತಿಂದರೆ ದೇಹದ ಕಾಂತಿಗೆ ಮುಪ್ಪಡರಿದರೂ ಬರವಿಲ್ಲ, ಕೂದಲು ತಿಂದರೆ ಹುಬ್ಬಸವಿಲ್ಲ, ಉತ್ಸಾಹದ ಜೀವನ ದಿನವೆಲ್ಲ, ಕೇಳಿರಿ ಗೆಳೆಯರಿ ಹೇಳುವೆ ಗೊತ್ತು, ಆಲಿಸಿ ಒಮ್ಮೆ ಕಿವಿಗೊಟ್ಟು, ಕೊರಲೆಯ ತಿಂದು ಕೊರಗುವುದನ್ನು ಬಿಡು, ಹಕ್ಕಿಯ ತೆರೆದಲ್ಲಿ ಹಾರಾಡು, ಆತ್ಮವ ಬಳಸಿ ಹಾರುತ್ತ ಹೋಗು, ಮಾರಕ ರೋಗವ ದೂರವಿರು, ಕೇಳಿರಿ ಗೆಳೆಯರಿ ಹೇಳುವೆ ಗೊತ್ತು, ಆಲಿಸಿ ಒಮ್ಮೆ ಕಿವಿಗೊಟ್ಟು, ಸಜ್ಜೆಯ ತಿಂದರೆ ವಜ್ಜೆಯ ಒರುವೆ, ಒಜ್ಜನು ಕಳೆದು ಹೆಜ್ಜೆಯ ನಿಡುವೆ, ನವಣೆಯ ನುಂಡು ಬುದ್ಧಿಯ ಬೆಳೆಸು, ಸಾಧನೆ ಪಥದಲ್ಲಿ ಸಿದ್ಧಿಯ ಗಳಿಸು, ಕೇಳಿರಿ ಗೆಳೆಯರೆ ಹೇಳುವೆ ಗುಟ್ಟು, ಆಲಿಸಿ ಒಮ್ಮೆ ಕಿವಿಗೊಟ್ಟು, ಜೋಳವ ತಿಂದು ತೋಳವೆ ಆಗು, ಗೂಳಿಯ ತೆರದಲ್ಲಿ ಬಲಿಷ್ಠನಾಗು, ಸಾಮೆಯ ತಿಂದು ಆಮೆಯ ತೆರದಲ್ಲಿ ನೂರು ವರುಷಗಳು ಸುಖದಲ್ಲಿ ಬಾಳು, ಕೇಳಿರಿ ಗೆಳೆಯರೆ ಹೇಳುವೆ ಗೊತ್ತು, ಆಲಿಸಿ ಒಮ್ಮೆ ಕಿವಿಗೊಟ್ಟು, ರಾಗಿಯ ನುಂಡು ನಿರೋಗಿಯೇ ಆಗು, ವೈರಾಗ್ಯವ ತೊರೆದು ಭೋಗಿಯೇ ಆಗು, ಸಿರಿಧಾನ್ಯಗಳ ಬಳಕೆ ಸರಾಗ, ಬದುಕಲಿ ಮೂಡುವುದು ಹೊಸರಾಗ, ಬದುಕಲಿ ಮೂಡುವುದು ಹೊಸರಾಗ, ಕೇಳಿರಿ ಗೆಳೆಯರೆ ಹೇಳುವೆ ಗುಟ್ಟು, ಆಲಿಸಿ ಒಮ್ಮೆ ಕಿವಿಗೊಟ್ಟು, ಸಿರಿಧಾನ್ಯಗಳ ಮಹತ್ವ ಕೇಳುವೆ ಕೇಳಿರಿ ಕೊಂಚ ಮನವಿಟ್ಟು, ಕೇಳಿರಿ ಕೊಂಚ ಮನವಿಟ್ಟು. ಧನ್ಯವಾದಗಳು. ಮಹಾಕುಮಾರ್ ಅವರಿಗೆ ಅಭಿನಂದನೆಗಳು. ಗೀತಾ ಇದ್ದಲಿಗೆ ಅವರು ಕೈ ಮಾಡಿದ್ದಾರೆ. ಗೀತಾ ಇದ್ದಲಿಗೆ ಅವರು ಕನ್ನಡ ಪಂಡಿತ ಪ್ರೌಢಶಾಲೆ ವಿಭಾಗ KPS ನವರು ಹುಣಗುಂದ ಜಿಲ್ಲಾ ಬಾಗಲಕೋಟ. ಮುಂದಿನ ತಯಾರಿಗಾಗಿ ಜಿಕಾರಿಯಮ್ಮ ಮತ್ತು ಚಂದನ ಸುಜಾತ ಅವರು ವೇದಿಕೆ ಮೇಲೆ ಬರಬೇಕು. ಎಲ್ಲ ಸರಸ್ವತಿ ಪುತ್ರರಿಗೂ ನನ್ನ ನಮನಗಳು. ನನ್ನ ಕವನದ ಶೀರ್ಷಿಕೆ ಸಿರಿಧಾನ್ಯದ ಬೆಳಕು. ದೀಪ ಬೆಳಗಿರಿ ಸಿರಿಧಾನ್ಯದ ದೀಪ ಬೆಳಗಿರಿ. ರಕ್ತದೊತ್ತಡವಿಲ್ಲ, ಮಧುಮೇಹದ ಬಾಧೆ ಇಲ್ಲ, ಬೊಜ್ಜುತನವಂತೂ ಮೊದಲಿಗಿಲ್ಲ. ದೀಪ ಬೆಳಗಿರಿ ಸಿರಿಧಾನ್ಯದ ದೀಪ ಬೆಳಗಿರಿ. ರಾಸಾಯನಿಕ ಬಳಸುವುದಿಲ್ಲ, ನೀರಾವರಿಯ ಚಿಂತೆಯೇ ಇಲ್ಲ. ಅವನೀ ಪುತ್ರನ ಕೈಯ ಹಿಡಿಯುವುದು ದೀಪ ಬೆಳಗಿರಿ ಸಿರಿಧಾನ್ಯದ ದೀಪ ಬೆಳಗಿರಿ. ಸಮತೋಲನ ಆಹಾರವಿದು, ಖನಿಜಾಂಶಗಳ ಗಣಿಯೇ ಇದು, ಪೋಷಕಾಂಶಗಳ ಆಧಾರವಿದು ದೀಪ ಬೆಳಗಿರಿ ಸಿರಿಧಾನ್ಯದ ದೀಪ ಬೆಳಗಿರಿ. ಅತಿಕೊಬ್ಬಿ ನೂಟಕ್ಕೆ ಬೆಳಕು ನೀಡುವುದು, ಆರೋಗ್ಯದ ಭಾಗ್ಯ ಕೊಡುವುದು, ದೇಹಕ್ಕೆ ಉಪಕಾರವಿದು ದೀಪ ಬೆಳಗಿರಿ ಸಿರಿಧಾನ್ಯದ ದೀಪ ಬೆಳಗಿರಿ. ಅರಗದಲ್ಲಿ ಎಸ್ತಿನುಂಟು, ಪ್ರೋಟೀನ್ನ ನೆಲೆಯೇ ಬರವು, ಉದಾಹದಲ್ಲಿ ಫೈಬರ್ ಕಬ್ಬಿಣ ಕಾಣು ದೀಪ ಬೆಳಗಿರಿ ಸಿರಿಧಾನ್ಯದ ದೀಪ ಬೆಳಗಿರಿ. ದುಂಡು ಗಾಳಿನ ಜೋಳದಲ್ಲಿ ಖನಿಜಗಳ ಗಣಿಯೇ ಉಂಟು, ಕಬ್ಬಿಣಾಂಶದ ನೆಲೆಯು ನವಣೆ ಸಾಮೆಯು ದೀಪ ಬೆಳಗಿರಿ ಸಿರಿಧಾನ್ಯದ ದೀಪ ಬೆಳಗಿರಿ. ಚಳಿಗಾಲದೂಟ ಸಜ್ಜೆಯಲ್ಲಿ ರಂಜಕದ ಸೊಬಗು ನೋಡು, ಕನಕನ ಧಾನ್ಯ ರಾಗಿಯಲ್ಲಿ
ಕ್ಯಾಲ್ಸಿಯಂ ಹುದುಗಿದೆ ಕಾಣು ದೀಪ ಬೆಳಗಿರಿ, ಸಿರಿಧಾನ್ಯದ ದೀಪ ಬೆಳಗಿರಿ. ಅರಿಷ್ಟಂತ ಮತ್ತ ಅವಕಾಶ ಕೊಟ್ಟಂತ ವೇದಿಕೆಗೆ ನನ್ನ ಧನ್ಯವಾದಗಳು. ಜಿಕಾರಿಯಮ್ಮ ಗಂಡಸಿ ಅವರು ವಾಚ ನೋಡಬೇಕಾಗಿ ಮನವಿ ಮಾಡ್ಕೊಳ್ತೀವಿ. ಜಿಕಾರಿಯಮ್ಮ ಗಂಡಸರು ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ ತೃತೀಯಲ್ಲಿ ಶಿಕ್ಷಕಿಯಾಗಿರುವ ಪ್ರವೃತ್ತಿಯಲ್ಲಿ ಸಾಹಿತ್ಯ, ಕಥೆ, ಕವನ, ಕೃತಿಗಳನ್ನು ಬರೆಯುತ್ತಾರೆ. ಸಾವಿತ್ರಮ್ಮ ಓಂಕಾರ ಅವರು ವೇದಿಕೆ ಮೇಲೆ ಬರುತ್ತಾರೆ. ನಾವು ಬಂದೇವ ಸಿರಿಧಾನ್ಯಗಳ ಮಹತ್ವ ತಿಳಿಸಲಕ್ಕ ಮತ್ತು ನಾವು ಕೂಡ ಬಳಸಲಿಕ್ಕ. ಸಿರಿಧಾನ್ಯಗಳ ಮಹತ್ವ ತಿಳಿಸಲಿಕ್ಕ ಮತ್ತು ನಾವು ಕೂಡ ಬಳಸಲಿಕ್ಕ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಪಿಜ್ಜ ಬರ್ಗರ್ ಮತ್ತೆಲ್ಲ ತಿಂದಾಯ್ತ ಪಿಜ್ಜ ಬರ್ಗರ್ ಮತ್ತೆಲ್ಲ ತಿಂದಾಯ್ತ ಬೊಜ್ಜು ರೋಗದ ರೋಗಗಳೆಲ್ಲ ಬಂದಾಯ್ತ ಮಧ್ಯ ವಯಸ್ಸಿನಲ್ಲೇ ಮಸಣಕ್ಕೆ ಹೋಗಂಗಾಯ್ತ ಮಧ್ಯ ವಯಸ್ಸಿನಲ್ಲೇ ಮಸಣಕ್ಕೆ ಹೋಗಂಗಾಯ್ತ ನಂಬಿದೋರ ಗತಿ ಕಂಗೆ ತೋಯ್ತ ನಂಬಿದೋರ ಗತಿ ಕಂಗೆ ತೋಯ್ತ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಹಿಂದಿನ ಕಾಲದಲ್ಲಿ ನಮ್ಮಜ್ಜಿ ನಮ್ಮಜ್ಜ ಹಿಂದಿನ ಕಾಲದಲ್ಲಿ ನಮ್ಮಜ್ಜ ನಮ್ಮಜ್ಜ ಹೆಂಗಿದ್ರು ಗೊತ್ತಾ ಆಹಾ ಹೆಂಗಿದ್ರು ಗೊತ್ತಾ ನೂರು ವರ್ಷ ತುಂಬಿದ್ರು ಗಟ್ಟಿ ಮುಟ್ಟರಾಗಿದ್ರು ನೂರು ವರ್ಷ ತುಂಬಿದ್ರು ಗಟ್ಟಿ ಮುಟ್ಟರಾಗಿದ್ರು ಅವರೇನು ತಿಂತಿದ್ರು ಅಂತ ನಿಮಗೆ ಗೊತ್ತಾ ಅದನ್ನ ಹೇಳ್ತೀವಿ ಕಿವಿಗೊಟ್ಟು ಕೇಳಿರಿ ನಮ್ಮತ್ತ ಅದನ್ನ ಹೇಳ್ತೀವಿ ಕಿವಿಗೊಟ್ಟು ಕೇಳಿರಿ ನಮ್ಮತ್ತ ಗೀಯ ಗೀಯ ಗಾಗಿಯ ಗೀಯ ಸಾಮೆ ಹರ್ಕ ನವಣೆಗಳಲ್ಲಿ ಹತ್ತಿ ನಾರಿನ ಅಂಶ ಸಾಮೆ ಹಾಕ ನವಣೆಗಳಲ್ಲಿ ಹತ್ತಿ ನಾರಿನ ಅಂಶ ಕೊರ್ಲೆ ನವಣೆ ಉದುಗಳಲ್ಲಿ ಹೆಚ್ಚು ಪೋಷಕಾಂಶ ಕೊರ್ಲೆ ನವಣೆ ಉದುರುಗಳಲ್ಲಿ ಹೆಚ್ಚು ಪೋಷಕಾಂಶ ಅದಕ್ಕೆ ನಾವು ಬೆಳೆಯೋಣ ಬಳಸೋಣ ಸಿರಿಧಾನ್ಯಗಳನ್ನ ನಾವು ಬೆಳೆಯೋಣ ಬಳಸೋಣ ಸಿರಿಧಾನ್ಯಗಳನ್ನ ಹೆಚ್ಚಾಗಿ ಸೇವಿಸಿ ಕಾಪಾಡಿಕೊಳ್ಳೋಣ ಆರೋಗ್ಯವನ್ನ ಹೆಚ್ಚಾಗಿ ಸೇವಿಸಿ ಕಾಪಾಡಿಕೊಳ್ಳೋಣ ಆರೋಗ್ಯಗಳನ್ನ ನೂರೆಂಟು ಕಾಯಿಲೆಗಳಿಗೆ ಸಿರಿಧಾನ್ಯಗಳೇ ಮದ್ದು ನೂರೆಂಟು ಕಾಯಿಲೆಗಳಿಗೆ ಸಿರಿಧಾನ್ಯಗಳೇ ಮದ್ದು ಹೊಟ್ಟೆಯಲ್ಲಿ ಹಗಲರಿ ಒಂಚೂರು ಸದ್ದು ಹೊಟ್ಟೆಯಲ್ಲಿ ಹಗಲರಿ ಒಂಚೂರು ಸದ್ದು ಮಧುಮೇಹ ಸಣ್ಣ ಪುಟ್ಟ ಕಾಯಿಗಳೆಲ್ಲ ಓಡಿ ಹೋಗು ಮಧುಮೇಹ ಸಣ್ಣ ಪುಟ್ಟ ಕಾಯಿಗಳೆಲ್ಲ ಓಡಿ ಹೋಗು ಅಂದ ಚಂದಾದಿ ಲಕಲಕ ಮುಖವಳೆಯುವು ಅಂದ ಚಂದಾದಿ ಲಕಲಕ ಮುಖವಳೆಯುವು ಇದನ್ನ ಬೆಳೆದ್ರೆ ಆರೋಗ್ಯನೂ ಇರುತ್ತೆ ಆದಾಯನೂ ಬರುತ್ತೆ ಇದನ್ನ ಬೆಳೆದ್ರೆ ಆರೋಗ್ಯನೂ ಇರುತ್ತೆ ಆದಾಯನೂ ಬರುತ್ತೆ ಇದನ್ ತಿಳಿರಣ್ಣ ಇದನ್ ತಿಳಿರಣ್ಣ ಇದ ಬೆಳೆಗಳು ಬೆಳೆಸ ಈ ಬೆಳೆಗಳು ಮಣ್ಣಿನ ಸವಕಾಳಿ ತಪ್ಪಿಸುತ್ತಾವ ಈ ಬೆಳೆಗಳು ಮಣ್ಣಿನ ಸವಕಾಳಿ ತಪ್ಪಿಸುತ್ತಾವ ಅಧಿಕ ಇಳುವರಿ ನೀಡುತ್ತಾವ ಅಧಿಕ ಇಳುವರಿ ನೀಡುತ್ತಾವ ಇವ ಬೆಳೆದವ್ಗೆ ಇಲ್ಲ ಬಡತನ ಇವ ಬೆಳೆದವ್ಗೆ ಇಲ್ಲ ಬಡತನ ಒದಗಿ ಬರುತ್ತಾವ ಸಿರಿತಾನ ಮತ್ತು ದೊರೆತಾನ ಖರ್ಚಿಲ್ದೆ ಸಾವಯವ ಗೊಬ್ಬರದಾಗ ಖರ್ಚಿಲ್ದೆ ಸಾವಯವ ಗೊಬ್ಬರದಾಗ ಸ್ವಲ್ಪ ಮಳೆ ನೀರಿನಾಗ ಸ್ವಲ್ಪ ಮಳೆ ನೀರಿನಾಗ ಬೆಳೆದು ಬೆಳೆದು ಮೂಟೆ ಕಟ್ಟಿರಣ್ಣ ಬೆಳೆದು ಬೆಳೆದು ಮೂಟೆ ಕಟ್ಟಿರಣ್ಣ ಮರಿಯ ತುಂಬ ಕೊಟ್ಟಿರಣ್ಣ ಅವಕಾಶಕ್ಕಾಗಿ ಧನ್ಯವಾದಗಳು ಜಿಕರಿಯಮ್ಮ ಗಣಸಿಯವರಿಗೆ ಅಭಿನಂದನೆಗಳು ಹಾಗೆ ಚಂದನ ಸುಜಾತ ಅವರು ವೇದಿಕೆ ಮೇಲೆ ವಾಸ ಮಾಡಲಿಕ್ಕೆ ಬರಬೇಕು ಇವರ ಕಾವ್ಯನಾಮ ಚರ್ಮ ಕನ್ನಡತಿ ಊರು ಚಿಕ್ಕಬಳ್ಳಾಪುರ ನಾನಾ ಖಾಸಗಿಸಿ ಕಾಲೇಜಿನ ಉಪನ್ಯಾಸಕಿಯಾಗಿದ್ದಾರೆ ಬ್ರೀನ ಸಮಯದಲ್ಲಿ ಕವನ ಮತ್ತು ಆರ್ಟಿಕಲ್ಚರ್ನ ಬರೀತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಸಿರಿ ಕಿರಿಧಾನ್ಯ ಯಾರಿಗೆ ಬೇಡ ಸಿರಿತನದ ಬಾಣ ಎಲ್ಲರಿಗೂ ಬೇಕು ಹೊಸತನದ ತಾಣ ಸಿರಿತನವೆಂಬುದು ಹಣವಲ್ಲ ಕಾಣಿರು ಆರೋಗ್ಯದ ಸಿರಿಯೂ ಬೇಕಿದೆ ಸಿರಿಯಿರು ಆ
ಆಯಸ್ಸು ನೆಮ್ಮದಿ ಬೇರೆಲ್ಲೂ ಇಲ್ಲ, ಸಿರಿಧಾನ್ಯಗಳಲ್ಲಿ ಅಡಗಿರುವುದು ಇಲ್ಲೇ ಎಲ್ಲ. ಅನ್ಯ ದೇಶದ ಆಹಾರಕ್ಕೆ ಮುಖ ಮಾಡಿ ಹರಿವರು, ನಮ್ಮ ದೇಶದ ಆಹಾರಕ್ಕೆ ಬೆನ್ನು ಮಾಡಿ ಹರಿವರು. ಶಿಲಾಯುಗದ ತಟದಲ್ಲಿ ಇತಿಹಾಸ ಪುಟದಲ್ಲಿ ನಾಗರಿಕತೆಗಳ ತೊಟ್ಟಿಲಲ್ಲಿ ಕಣ್ಮರ ಕಾಲದಲ್ಲಿ ಸಿರಿಧಾನ್ಯಗಳೇ ಸಿರಿಯನ್ನು ಕಂಡಿ ಹಾವು, ಸಿರಿಧಾನ್ಯಕ್ಕೆ ಅರಸನಾಗಿ ಹುದ ನೋಡಿ ಹಾವು. ನರನಾಡಿಗಳ ಬಲಿಷ್ಠತೆಗೆ ಪುಷ್ಟಿ ನೀಡುವವು, ಸಕಲ ರೋಗಗಳಿಗೆ ಬೇಲಿ ಹಾಕಿ ಕಾಯುವವು. ಭತ್ತದ ಅಕ್ಕಿ ಗೋಧಿ ನಕಾರಾತ್ಮಕ ವಣ್ಣ, ಭತ್ತದ ಅಕ್ಕಿ ಗೋಧಿ ನಕಾರಾತ್ಮಕ ವಣ್ಣ, ರಾಗಿ ಜೋಳ ಸಜ್ಜೆ ತಟಸ್ಥವಾಗಿ ಹವಣ್ಣ. ಅರ್ಕ ನವಣೆ ಸಾಮೆ ಊದಲು ಕೊರಲು, ಅರ್ಕ ನವಣೆ ಸಾಮೆ ಊದಲು ಕೊರಲು, ರೋಗವ ಓಡಿಸಿ ಕಾಪಾಡುವ ವಣ್ಣ, ರೋಗವ ಓಡಿಸಿ ಕಾಪಾಡುವ ವಣ್ಣ. ಬನ್ನಿರಣ್ಣ ಬನ್ನಿರಕ್ಕ ಸಿರಿಧಾನ್ಯಗಳ ಮಹಿಮೆ ತಿಳಿಯೋಣ, ಬನ್ನಿರಣ್ಣ ಬನ್ನಿರಕ್ಕ ಸಿರಿಧಾನ್ಯಗಳ ಮಹಿಮೆ ತಿಳಿಯೋಣ. ಅಳಿವಿನಂಚಿನ ಸಿರಿಧಾನ್ಯಕ್ಕೆ ಹೊಸತನದ ಮೆರಗು ನೀಡೋಣ, ಅಳಿವಿನಂಚಿನ ಸಿರಿಧಾನ್ಯಕ್ಕೆ ಹೊಸತನದ ಮೆರಗು ನೀಡೋಣ. ಧನ್ಯವಾದಗಳು.